ನಮಸ್ಕಾರ ಎಲ್ರಿಗೂ ಡಿಆರ್ ಸ್ವಾಗತ ಟ್ವೆಂಟಿ ಟ್ವೆಂಟಿ ತ್ರೀ ಮೊದಲನೇ ಇಂಟರ್ ಪಂದ್ಯ ಭಾರತದ್ದು ಅದು ನಿನ್ನೆ ನಡೆದಿರೋದು ಮುಂಬೈ ವಾಂಕಡೆ ಸ್ಟೇಡಿಯಂ ಅಲ್ಲಿ ಇಂಡಿಯಾ ಎರಡು ರನ್ ಇಂದ ಗೆದ್ದಿರೋದು ಅದ್ರ ಬಗ್ಗೆ ಡಿಸ್ಕಶನ್ ನಡೆಯುತ್ತೆ ಡಿಆರ್ ಎಸ್ ಅಲ್ಲಿ ನಮಸ್ಕಾರ ವಿಜಯ ಭಾರದ್ವಾಜ್ ಅವರಿಗೆ ನಮಸ್ಕಾರ ನಮಸ್ಕಾರ ಬಾಂಬೆ ಜೋರಾಗಿತ್ತು ಹೀಟ್ ಜಾಸ್ತಿ ಇತ್ತು ಗ್ರೌಂಡ್ ವಾಂಕಡೆ ಕಿಕ್ ಇರದಿತ್ತು ಜನ ಹಾಗೇನೆ ಇಂಡಿಯಾ ಗೆದ್ದಿದ್ದಾರೆ ಅಂತಂದ್ರೆ ಹೆಡ್ಲೈನ್ ನೋಡ್ತಿದ್ದೆ ಜಾನಿ ಯಾವ ಕ್ರಿಕೆಟ್ ವೆಬ್ಸೈಟ್ ಓದ್ತಾ ಇರ್ತೀನಿ

ಬಟ್ ಈಗ ಹಿಂಗೆನೆ ಗ್ರೂಮ್ ಮಾಡೋದು ಅವ್ರ ಬಾಡಿ ಲ್ಯಾಂಗ್ವೇಜ್ ಅವರ ಕಾನ್ಫಿಡೆನ್ಸು ಅವ್ರ ಯುಟಿಲಿಟಿ ಟೀಮ್ ಅಲ್ಲಿ ಇದ್ದೇ ಇರ್ತಾರೆ ಶೂರ್ ಆಗಿ ಅಂಡ್ ಅವ್ರ ನಡೆಸೋ ರೀತಿ ಬೌಲಿಂಗ್ ಚೇಂಜಸ್ ಅಂಡ್ ಕಾಮ್ ಆಗಿರೋ ಅಜಿಟೇಟ್ ಆಗ್ತಾರೆ ಬೇಕಪ್ಪ ಏ ಉಪ್ಪು ಖಾರ ತಿನ್ನೋ ವಯಸ್ಸು ಈಗ ಕೋಪ ಬರ್ದೇ ಇರತ್ತೆ ಕ್ಯಾಚ್ ಗೀಚ್ ಬಿಟ್ರೆ ಎಲ್ಲ ಅಜಿಟೇಟ್ ಆದ್ರೂ ನನಗೆ ಐಮ್ ಓಕೆ ವಿತ್ ಬಟ್ ಓವರ್ ಆಲ್ ಅವ್ರದ್ದು ಅಸೆಸ್ಮೆಂಟ್ ನೋಡ್ತಾರೆ ಸೋಫಾರ್ ಇರಲಿ ತನಕ ಜನ ಐಡಿಯಲ್ ಕ್ಯಾಂಡಿಡೇಟ್ ಗುರು ಅಲ್ಲ ಒಂದು ಕ್ಲಿಯರ್ ಕಟ್ ಮೆಸೇಜ್ ಸಿಗ್ತಾ ಇದೆಯಾ ಇಲ್ಲ ಎಲ್ಲ ಇಂಡಿಯನ್ ಕ್ರಿಕೆಟ್ ಫ್ಯಾನ್ಸ್ಗೆ ಟಿ ಟ್ವೆಂಟಿ ಫಾರ್ಮೆಟ್ ಅಲ್ಲಿ ನಾವು ಒಬ್ಬ ಎಕ್ಸ್ಕ್ಲೂಸಿವ್ ಕ್ಯಾಪ್ಟನ್ ನೋಡ್ತಾ ಇದೀವಿ ಲಾಸ್ಟ್ ಟು ವರ್ಲ್ಡ್ ಕಪ್ ಹಾ ಇಲ್ಲಿ ಡಿಸ್ಕಷನ್ ನಡೆಸ್ತಾ ಇದೀವಿ ನಾವು ಶೋ ಅಲ್ಲಿ ಯಾಕೆ ಹಾರ್ದಿಕ್ ಪಾಂಡ್ಯ ಅಂತಂದ್ರೆ ಸೋಫಾರ್ ಗಾಡ್ ವಿಲಿಂಗ್ ದೇವ್ರೆ ಚೆನ್ನಾಗಿತ್ತು ಅಂತಂದ್ರೆ ಅವ್ರೊಬ್ರು ಪ್ಲೇಯರ್ ಇದಾರಲ್ಲ ಏನಾದ್ರೂ ಟೀಮ್ ಅಲ್ಲಿ ನೋಡ್ಬೇಕಾರೆ ಹೌದು ಇಲ್ಲ ಆಗಿರ್ತಾರೆ ಸೊ ಫಸ್ಟ್ ಕ್ರೈಟೀರಿಯಾ ಏನು ಶೋರ್ ಶಾರ್ಟ್ ಆಗಿ ಇರಬೇಕು ಟೀಮ್ ಅಲ್ಲಿ ಒಂದು ಎರಡನೇ ಕ್ರೈಟೀರಿಯಾ ಆಸ್ ಅ ಲೀಡರ್ ಹೆಂಗ್ ಲೀಡ್ ಮಾಡ್ತಾರೆ ಮೂರನೇದು ಅಷ್ಟು ಕ್ರಿಕೆಟಿಂಗ್ ಸೆನ್ಸ್ ಇದೆ ನಾಲ್ಕನೇದು ಎಷ್ಟು ಎಮೋಷನ್ಸ್ ಕಂಟ್ರೋಲ್ ಮಾಡ್ತಾರೆ ಹೆಂಗ್ ಲೀಡ್ ಮಾಡ್ತಾರೆ ಕಷ್ಟದ ಕಾಲದಲ್ಲಿ ಚಾಲೆಂಜಸ್ ನ ಎದುರಿಸ್ತಾರ ನೀದೆಲ್ಲ ನಾಪ್ ಕಟ್ಕೋಬೇಕು ನಾನ್ ಯಾಕೆ ಅಂತಂದ್ರೆ ನಿನ್ನೆ ಮ್ಯಾಚ್ ಅಲ್ಲಿ ಇದಕ್ಕೆಲ್ಲ ಉದಾಹರಣೆ ಇತ್ತು ಆಮೇಲೆ ನಿನ್ನೆ ಅಂತಂದ್ರೆ ಇಂಡಿಯಾ ಶ್ರೀಲಂಕಾ ಫಸ್ಟ್ ಟಿ ಟ್ವೆಂಟಿ ಐ ಮುಂಬೈನಲ್ಲಿ ಆಡದಂತ ಒನ್ ಕಡೆ ಗ್ರೌಂಡ್ ಅಲ್ಲಿ ಅಲ್ಲೇ ಕ್ಲಾಸಿಕ್ ಎಕ್ಸಾಂಪಲ್ ಹೇಳ್ತೀನಿ ಸ್ಟ್ರಾಂಗ್ ಆಗಿ ಹೇಳಿದ್ರು ಟಾಸ್ ಅಲ್ಲಿ ಸೋತಾಗ ನಾನು ಬ್ಯಾಟಿಂಗ್ ಆಡ್ತಿದ್ದೆ ಡಿಫೆಂಡ್ ಮಾಡ್ತಿದ್ದೆ ಸೋತ್ರ ಪರವಾಗಿಲ್ಲ ಬ್ಯಾಕ್ ಮಾಡ್ತಿದ್ದೆ ಅಂತ ಎರಡನೇ ಸ್ಟೇಟ್ಮೆಂಟ್ ಮಾಡಿದ್ರು ಧೈರ್ಯವಾಗಿ ಬೌಲಿಂಗ್ ಮಾಡಪ್ಪ ಶಿವಮ್ ಸ್ಟೇಟ್ಮೆಂಟ್ ಮಾಡಿದ್ರು ಅಕ್ಷರ್ ಪಟೇಲ್ಗೆ ನಾನ್ ರೆಸ್ಪಾನ್ಸಿಬಿಲಿಟಿ ತಗೊಳ್ತೀನಿ ಏನಾದ್ರು ರಿಸಲ್ಟ್ ನನ್ನ ತಲೆ ಮೇಲೆ ತಲೆ ಕೆಡ್ಸ್ಕೊಬೇಡ ಮಾಡುವಂತ ಸ್ಪಿನ್ನರ್ ಕೇಲ್ ಹಾಕ್ಸಿದ್ದು ಸೊ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಇದೆ ಈ ವಯ್ಯಂಗೆ ಆಮೇಲೆ ಇಂಜರಿ ಅಲ್ಲ ಅವರು ಆಮೇಲೆ ಇವ್ರ ಮೇಲೆ ಭರವಸೆ ಇಟ್ಟಿದ್ದೀನಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಬ್ಯಾಕ್ ಮಾಡ್ತಾರೆ ಅಂತ ಕೂಡ ನಂಗೆ ಅನಿಸ್ತಾ ಇದೆ ಎಲ್ಲ ಮಾತಾಡ್ಬೋದು ವಿಜಯ್ ಶಿವಮ್ವಿನ ಗುಜರಾತ್ ಟೈಟನ್ಸೇ ಪಿಕ್ ಮಾಡಿದ್ದಾರೆ ಐ ಪಿ ಎಲ್ಲಲ್ಲಿ ಸೊ ಆಬ್ವಿಯಸ್ಲಿ ಅವರಿಗೆ ಒಂದು ಸ್ವಲ್ಪ ಒಲೆ ತೋರಿಸೇ ತೋರಿಸ್ತಾರೆ ಹಾರ್ದಿಕ್ ಪಾಂಡ್ಯ ಅಂತ ಬರೀ ಒಲೆವು ತೋರಿಸೋದಲ್ಲ ವಿಜಯ್ ಈ ಇಂಡಿಯನ್ ಟೀಮ್ ಸೆಲೆಕ್ಟ್ ಆಗೋಕ್ಕೆ ಮುಂಚೆ ಸುಮಾರು ಜನ ಫ್ರಾಂಚೈಸಿಗಳು ಶಿವಮ್ ಮಾವಿ ಹಿಂದೆ ಬಿದ್ದಿದ್ದು ಯಾಕೆ ಅಂತ ಹೇಳಿದ್ರೆ ಅವರಲ್ಲಿ ಏನೋ ಒಂದು ಎಕ್ಸ್ಪೆಕ್ಟರ್ ನೋಡಿದ್ದಾರೆ ಅದಕ್ಕೆ ಗುರು ನಮಗೆ ಬೇಕೇ ಬೇಕು ಅಂತ ಅವರು ಹೈಯೆಸ್ಟ್ ಅನ್ಕ್ಯಾಪ್ಟ್ ಇಂಡಿಯನ್ ಪ್ಲೇಯರ್ ಆದ್ರೂ ಡಿಬೇಟಬಲ್ ಆಗತ್ ನೋಡಿ ಎರಡ್ ಸೈಡ್ ಸ್ಟೋರಿನೂ ಇದೆ ಗೊತ್ತಲ್ಲ ಸುಮ್ನೆ ಡೆವಿಲ್ಸ್ ಸರ್ಟಿಫಿಕೇಟ್ ಅಂತ ಅನ್ನಲ್ಲ ನನ್ನ ಎರಡು ಕೊಂಬ್ ಕಾಣಿಸ್ತಾ ಇಲ್ಲ ನನಗೆ ಪ್ರಶ್ನೆ ಕೇಳಿದ್ದೇನೆ ಗೊತ್ತಾ ಇನ್ಫ್ಯಾಕ್ಟ್ ಲಾಂಜಲ್ಲಿ ಕೂತಾಗ ಗೌತಮ್ ಗಂಭೀರ್ ಸ್ಟೇಟ್ಮೆಂಟ್ ಮಾಡ್ತಾ ಇದ್ದಂತೆ ಐ ಮೀನ್ ಪರ್ಸ್ನಲ್ ಆಗಲ್ಲ ಎಷ್ಟು ಈಸಿಯಾಗಿ ಕ್ಯಾಪ್ ಕೊಟ್ಬಿಡ್ತಾ ಇದಾರೆ ಇಂಡಿಯನ್ ಪ್ಲೇಯರ್ಸ್ಗೆ ಹಳೆ ಕ್ಯಾಪ್ ಗಳು ಕೊಟ್ಟಂತ ಪ್ಲೇಯರ್ಸ್ ಗಳು ಇವಾಗ ಕಳೆದು ಹೋಗಿದ್ರೆ ಅವ್ರನ್ನ ಮಾನಿಟರ್ ಮಾಡ್ತಿಲ್ಲ ಹೊಸಬ್ರು ಬರ್ತಾ ಇರ್ತಾರೆ ಇರ್ತಾರೆ ಹಿಂಗೇನೆ ಆಗ್ತಾ ಇದೆ ಇಲ್ಲಿ ಅಂದ್ರೆ ಶಿವಮ್ ಮಾವಿಗೆ ಟೂ ಅರ್ಲಿ ಕೊಟ್ಟಿದಾರಾ ಅಂತ ಇಂಡೈರೆಕ್ಟ್ ಆಗಿ ಹೇಳ್ದಂಗಿತ್ತು ಸೊ ರೆಸ್ಪೆಕ್ಟ್ ಮಾಡ್ಬೇಕು ಅವ್ರವ್ರ ಜಜ್ಮೆಂಟ್ ನ ಅವ್ರವ್ರ ಗಳನ್ನ ನೋ ಡೌಟ್ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ನಾಲ್ಕು ವಿಕೆಟ್ ತಗೊಂಡ್ರು ಅದಕ್ಕೆ ತಪ್ಪು ಅಂತಾನೂ ಹೇಳಕ್ ಆಿಲ್ಲ ಆದ್ರೆ ನನ್ ಪ್ರಕಾರ ಏನ್ ಗೊತ್ತಾ ಸುಮ್ನೆ ಫ್ರಾಂಚೈಸಿಗಳು ಅವ್ರಿಂದೆ ಹೋಗಿರಲ್ಲ ಟಿ ಟ್ವೆಂಟಿ ನಲ್ಲಿ ಹಾಗೇನೆ ಗುಜರಾತ್ ಟೈಟನ್ಸ್ ಪಿಕ್ ಮಾಡ್ಮೇಲೆ ಅವ್ರನ್ನ ಡೆಬ್ಯೂ ಮಾಡೋದಕ್ಕೆ ಡೊಮೆಸ್ಟಿಕ್ ಸರ್ಕ್ಯೂಟ್ ಅಲ್ಲಿ ಸ್ವಲ್ಪ ಆ ಒಂದು ಎಬಿಲಿಟಿ ತೋರ್ಸಿದಾರಾ ಅಂತ ಸೊ ಇದ್ದಿದ್ದು ಏನ್ ಗೊತ್ತಾಗರ್ದೀಪ್ ಇಂಜುರಿ ಆಗಿದ ಸಿಗ ಚಾನ್ಸ್ ಸಿಗ್ತಾ ಇರಲಿಲ್ಲ ಇಲ್ಲ ವಿಜಿ ಇಲ್ಲಿ ಶಿವಂ ಮಾವಿ ಬಗ್ಗೆ ನಾವು ಮಾತಾಡ್ತಾ ಇರ್ಬೇಕಾದ್ರೆ ಟೂ ತೌಸಂಡ್ ಏಯ್ಟೀನ್ ಅಲ್ಲಿ ವಿಜಿ ಇವರು ಇಂಡಿಯಾ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ ಆಡಿದ್ದು ಅದಾದ್ಮೇಲೆ ಅವ್ರ ಸೀನ್ ಅಲ್ಲಿ ಇದ್ದೇ ಇದೆ ಯಾವಾಗ್ಲೂ ಅವರು ಐ ಥಿಂಕ್ ಹರ್ಷದೀಪ್ ಸಿಂಗ್ ಜೊತೆನೇ ಅವರು ಆಡಿದ್ ಟೂ ತೌಸಂಡ್ ಏಯ್ಟೀನ್ ವರ್ಲ್ಡ್ ಕಪ್ ಹರ್ಷದೀಪ್ ಸಿಂಗ್ ಲಾಸ್ಟ್ ಇಯರ್ ಡೆಬ್ಯೂ ಮಾಡಿದ್ರು ಈ ಸತಿ ಡೆಬ್ಯೂ ಮಾಡಿದ್ದು ಶಿವಂ ಮಾವಿ ಹರ್ಷದೀಪ್ ಇಂಜುರಿ ಆದ್ಮೇಲೆ ಅಂತ ವಿಜಯ್ ಹೇಳಿದ್ದು ವಿಜಯ್ ಶಿವಂ ಮಾವಿ ಆಕ್ಷನ್ ಸುಮಾರ್ ಸತಿ ನೆನೆ ಬ್ರಾಡ್ಕಾಸ್ಟ್ ಅಲ್ಲಿ ಕೂಡ ತೋರಿಸ್ತಾ ಇದ್ರು ಅವ್ರು ಡೆಲಿವರಿ ಪಾಯಿಂಟ್ ಅಲ್ಲಿ ಅವ್ರ ಮಖ ಆಕಾಶ ನೋಡ್ತಾ ಇರುತ್ತೆ ಫಸ್ಟ್ ಪ್ರಶ್ನೆ ನೀವು ನಮಗೂ ಕೇಳಿದ್ರಿ ಅಲ್ಲಿ ಕಾಮೆಂಟ್ರಿ ಬಾಕ್ಸ್ ಅಲ್ಲಿ ಯಾಕೆ ಇವ್ರನ್ನ ತಿದ್ದಿಲ್ಲ ಯಾರು ಇದೇ ತರ ಯಾಕೆ ಬಿಟ್ಬಿಟ್ಟಿದ್ದಾರೆ ಗೋಯಿಂಗ್ ಫಾರ್ವರ್ಡ್ ವಿಜಯ್ ಇದು ಇವ್ರಿಗೆ ಬೂನ್ ಆಗತ್ತಾ ಅಥವಾ ಬೇನ್ ಆಗುತ್ತಾ ಅಂದ್ರೆ ವರ ಆಗುತ್ತೋ ಇಲ್ಲ ಶಾಪ ಆಗತ್ತಾ ಅಂತ ಒಂದು ಪ್ರಶ್ನೆ ಕೂಡ ಬರುತ್ತೆ ಯಾತಕ್ಕೆ ಅವ್ರು ಕರೆಕ್ಟಾಗಿ ಬ್ಯಾಟ್ಸ್ಮನ್ ನೋಡ್ತಾ ಇರಬೇಕು ಅಂದ್ರೆ ಲಾಸ್ಟ್ ಮಿನಿಟ್ ಅಲ್ಲಿ ಏನಾದ್ರೂ ಬ್ಯಾಟ್ಸ್ಮನ್ ಸ್ಟ್ಯಾಂಡ್ ಚೇಂಜ್ ಮಾಡಿದ್ರು ಲೆಫ್ಟ್ ಸೈಡ್ ಇಂದ ಆಫ್ ಸೈಡ್ಗೆ ಫಾರ್ ಎಕ್ಸಾಂಪಲ್ ಇತ್ತೀಚೆಗೆ ಸೂರ್ಯಕುಮಾರ್ ಯಾದವ್ ಅಥವಾ ಮುಂಚೆ ಎ ಸ್ಟಾಂಡ್ಸ್ ಎಲ್ಲ ಇಟ್ಕೊಂಡಿರ್ತಾರೆ ಡೆಲಿವರ್ ಮಾಡೋ ಟೈಮ್ ಎಲ್ಲೋ ಬಂದ ಇಟ್ಕೊಂಡಿರ್ತಾರೆ ಇದು ಗೊತ್ತೇ ಆಗೋದಿಲ್ಲ ಶಿವಮ್ಮೆನೇ ನೋಡ್ತಾ ಇರಲ್ಲ ಅವ್ರು ಆಕಾಶ ಇರೋದು ಅಥವಾ ನ್ಯಾಚುರಲ್ ಆಗಿರೋದನ್ನೇ ಬಿಟ್ಬಿಡ್ಬೇಕಾ ಅಥವಾ ಇವ್ರದ್ದು ಸ್ಟ್ರೀಮ್ ಲೈನ್ ಮಾಡಬೇಕಾ ಇದು ಕೋಚಿಂಗ್ ಅಲ್ಲಿ ಲೆವೆಲ್ ತ್ರೀ ನಲ್ಲಿ ಟೆಸ್ಟ್ ಗೆ ಕೇಳ್ತಾರಲ್ಲ ಪ್ರಶ್ನೆ ಇದು ನೀನು ಈ ಕಡೆ ಉತ್ತರ ಕೊಟ್ಟರು ತಪ್ಪು ಆ ಕಡೆ ಉತ್ತರ ಕೊಟ್ಟರು ತಪ್ಪು ಈ ಕಡೆ ಉತ್ತರ ಕೊಟ್ಟರು ಸರಿ ಆ ಕಡೆ ಉತ್ತರ ಕೊಟ್ಟರು ಸರಿ ಪ್ಯಾರಾಡಾಕ್ಸ್ ಇದ್ದಾಗಿದು ಯಾಕೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿದಾನೆ ಇವಾಗ ನೀವು ಅವರು ಚಿಕ್ಕವರಿದ್ದಾಗ ಚೇಂಜ್ ಮಾಡಿದ್ರೆ ಮಾಡ್ಬೇಕಾಗಿತ್ತು ಅವಾಗ ಅವ್ರ ಪರ್ಫಾರ್ಮೆನ್ಸ್ ಮೇಲೆ ಏನು ಎಫೆಕ್ಟ್ ಆಗಿತ್ತು ಒಳ್ಳೆದಕ್ಕೋ ಕೆಟ್ಟದು ಅಂತ ಗೊತ್ತಾಗ್ಬಿಟ್ಟಿರೋದು ಇಷ್ಟು ವರ್ಷ ಆಡಾದ್ಮೇಲೆ ಇದು ಬೇಸಿಕ್ಸ್ ಅಂದ್ರೆ ಮಜಲ್ ಮೆಮೊರಿ ಅಂತೀವಿ ನಾವು ಹೌದು ಆ ಮಜಲ್ ಮೆಮೊರಿಲಿ ಏನಾರ ಒಂದು ಕಾಂಪೊನೆಂಟ್ನ ಕಿತ್ಕೊಂಡ್ಬಿಡು ನೀನು ಶಿವಮಾವಿ ಆಗದೇ ಇಲ್ಲ ಅವರು ಅಂತ ಅದಕ್ಕೆ ಯಾರು ಅವ್ರಿಗೆ ತಿದ್ದಕ್ ಹೋಗಿಲ್ಲ ತಿದ್ದಬೇಕಾದ್ರೆ ಮೊದ್ಲೆ ತಿದ್ದಬೇಕಾಗಿತ್ತು ಇವಾಗ ತಿದ್ದದು ಟೂ ಲೇಟಾ ಅಂತ ಅನ್ಸಿದ್ರೆ ನೋಡ್ ಅವ್ರ ಎನರ್ಜಿಯನ್ನ ಜನರೇಟ್ ಮಾಡೋದೇ ಆ ಆಕ್ಷನ್ ನಲ್ಲಿ ಸೊ ರಿಲೀಸ್ ಮಾಡುವಾಗ ಅವ್ರು ಅನ್ಕೊಂಡಿರು ನಾನು ಎಲ್ ಬಿ ಬೋಲ್ಡ್ ತೆಗಿತೀನಿ ಅಂತ ನನ್ನ ಸ್ಟೇಟ್ಮೆಂಟ್ ಮಾಡಿದ್ರು ಬಟ್ ಆಗಿದ್ದು ಹಂಗೇನೆ ಮುಂದೆ ಹಾಕಿದ್ರು ಲೆಂತ್ ಮೇಲೆ ಕಂಟ್ರೋಲ್ ಇದೆ ಅವ್ರಿಗೆ ಕಂಟ್ರೋಲ್ ಇಲ್ಲ ಅಂತ ಹೇಳಕ್ ಆಗೋದಿಲ್ಲ ಅಂದ್ರೆ ಈ ಲೆವೆಲ್ ಬರ್ತಾನೆ ಇರ್ಲಿಲ್ಲ ಒಂದು ನೀನ್ ಹೇಳಿದ ಚಾಲೆಂಜ್ ಬಂದೇ ಬರುತ್ತೆ ಅಕಸ್ಮಾತ್ ಬ್ಯಾಟ್ಸ್ಮನ್ ಮೂವ್ ಆಗ್ಬಿಟ್ರ ಅಂತಂದ್ರೆ ಕಡೆಗಣ್ಣಲ್ಲಿ ನೋಡಿ ಮಾಡೋ ಅಂತ ಎಬಿಲಿಟಿ ಇದೆಯಾ ಹೆಂಗ್ ಮ್ಯಾನೇಜ್ ಮಾಡ್ತಾರೆ ಅಂದ್ರೆ ಏನೋ ಒಂದ್ ಮ್ಯಾನೇಜ್ ಮಾಡ್ತಾ ಇರ್ತಾರ ಅವರು ಇಲ್ಲಿ ಕೋಚಿಂಗ್ ಗೆ ಇದು ಬಿಗ್ಸ್ಟ್ ಚಾಲೆಂಜ್ ಆಗುತ್ತೆ ಇವಾಗ ಬುಮ್ರಾ ಹೆಂಗ್ ತಿದ್ದಿಲ್ವೋ ಬಟ್ ನನ್ನ ಪ್ರಕಾರ ಬುಮ್ರಾ ಅವರು ನೋಡಕ್ ಹತ್ರ ಇರ್ಬೋದು ಬಟ್ ಟೆಕ್ನಿಕಲಿ ಒನ್ ಆಫ್ ದ ಬೆಸ್ಟ್ ಅದು ಇನ್ನು ಡೀಟೇಲ್ ಆಗಿ ಮಾತಾಡಬೇಕು ಅಂತಂದ್ರೆ ಇನ್ನು ಡೈ ಓಡ್ದು ಮಾತಾಡಬೇಕು ಅಂದ್ರೆ ಶಿವಮ್ಮಾವಿ ಕೇಸಲ್ಲೂ ಹಂಗೇನೆ ಅಕಸ್ಮಾತ್ ನೋಡ್ಲಿಲ್ಲ ಬ್ಯಾಟ್ಸ್ಮನ್ನ ಅಥವಾ ವಿಕೆಟ್ಸ್ ನ ಅಂತಂದ್ರೆ ಹೆಂಗ್ ಡೆಲಿವರ್ ಮಾಡ್ತಾರೆ ಅಂದ್ರೆ ಅದ್ ಮಜಲ್ ರಿಲೀಸ್ ಇಂದಾನೆ ಬೌಲರ್ ಸರ್ವೈವ್ ಆಗೋದು ಅಥವಾ ಎಫೆಕ್ಟಿವ್ ಆಗಿರೋದು ರಿಲೀಸ್ ಇಂದಾನೆ ವರ್ಷಾನ್ ಘಟ್ಟಿಂದ ಅವ್ರು ಎಲ್ಲಿ ರಿಲೀಸ್ ಮಾಡಿದ್ರೆ ಎಲ್ಲಿ ಬೀಳುತ್ತೆ ಅಂತ ಗೊತ್ತು ಅದನ್ನ ಇದ್ರು ಪರವಾಗಿಲ್ಲ ಅದನ್ನೇ ಸಬ್ ಸ್ಟೇಟ್ ಅಲ್ಲಿ ಡೆಲಿವರ್ ಮಾಡ್ತಾ ಇರ್ತಾರೆ ಇಲ್ಲ ವಿಜಿ ಈ ಆಕ್ಷನ್ ಅಲ್ಲಿ ಅವ್ರ ಕಂಟ್ರೋಲ್ ಇದೆ ಲೈನ್ ಲೆಂತ್ ಹಾಕ್ತಾರೆ ಎಲ್ಲ ಅದರಲ್ಲಿ ಎರಡು ವಾದ ಇಲ್ವೇ ಇಲ್ಲ ಪ್ರಶ್ನೆ ಏನಪ್ಪಾ ಅಂದ್ರೆ ಲಾಸ್ಟ್ ಸೆಕೆಂಡ್ ಅಲ್ಲಿ ಇವ್ರಿಗೆ ಅಡ್ಜಸ್ಟ್ ಮಾಡ್ಕೊಳಕ್ ಆತ ಲೆಂತ್ ಮೇಲೆ ಕಂಟ್ರೋಲ್ ಇರ್ಬೋದು ಬಟ್ ಲಾಸ್ಟ್ ಮಿನಿಟ್ ಅಲ್ಲಿ ನಾನು ಲೈನ್ ಚೇಂಜ್ ಮಾಡ್ತೀನಿ ಅನ್ನೋಕೆ ಅವ್ರು ನೋಡೇ ಇರಲ್ಲ ಅದನ್ನ ಹೇಳ್ತಾರೆ ಸೊ ಇವರು ದೂರ ಅಂತ ಕುದುರೆನ ಅಥವಾ ಬರೀ ಶಾರ್ಟ್ ಟರ್ಮ್ ಕುದುರೆ ತರ ಕಾಣಿಸ್ತಾ ಇದೆಯಾ ನಿಂಗೆ ಯಾಕಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ವಿಜಿ ಬೇಗ ಔಟ್ ಮಾಡ್ಬಿಡ್ತಾರೆ ಅವಾಗ ಇವರು ತಮ್ಮ ಗೇಮ್ ನ ಅಡಾಪ್ಟ್ ಮಾಡ್ಕೋಬೇಕಾಗತ್ತೆ ಈ ತರ ಆಕ್ಷನ್ ಇಟ್ಕೊಂಡು ಅವರು ಅಡಾಪ್ಟ್ ಮಾಡ್ಕೋಬಹುದ ಎಲ್ರು ಮಾತಾಡ್ಬೋದು ವಿಜಯ್ ಸ್ಟೀವ್ ಸ್ಮಿತ್ ಏನ್ರಿ ಯಾವ ತರ ಸ್ಟ್ಯಾಂಡ್ಸ್ ಇದೆ ಅಂತ ಅವ್ರು ಯಾವ ತರ ಸ್ಟ್ಯಾಂಡ್ಸ್ ಇದ್ರು ಅವ್ರು ಆಡುವ ಯಾವ ತರ ಅಲೈನ್ ಆಗಿರ್ತಾರೆ ಅಂದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ಏನಿರ್ತೋ ಅದೇ ತರ ಅಲೈನ್ ಆಗಿರ್ತಾರೆ ಬಟ್ ಆ ತರ ಅಲ್ಲ ಟೆಕ್ನಿಕಲಿ ಮಾವಿದು ಅಂತ ಹೇಳ್ತಾರೆ ನಾನು ಹೌದು ಬೇಸಿಕ್ಸ್ ನೋಡ್ತು ಅಂತಂದ್ರೆ ಹೆಡ್ ಸ್ಟಿಲ್ ಇರ್ಬೇಕು ಯಾಕೆ ಸ್ಟಿಲ್ ಇರ್ಬೇಕು ಅಂದ್ರೆ ಕಣ್ ಸ್ಟಿಲ್ ಆಗಿರುತ್ತೆ ಕಣ್ ಸ್ಟಿಲ್ ಯಾಕ್ ಇರ್ಬೇಕು ಅಂದ್ರೆ ನೀವು ಟಾರ್ಗೆಟ್ ನೋಡ್ತಾ ಇರ್ತೀರ ಟಾರ್ಗೆಟ್ ಏನು ಬ್ಯಾಟ್ಸ್ಮ್ಯಾನ್ ಆಗತ್ತೆ ಇಲ್ಲ ಅಂತಂದ್ರೆ ವಿಕೆಟ್ ಆಗತ್ತೆ ನೀನ್ ಹೇಳ್ದಂಗೆ ಅಕಸ್ಮಾತ್ ಅಡ್ಜಸ್ಟ್ ಆಗಿಲ್ಲ ಅಂದ್ರೆ ಸ್ಟ್ರಗಲ್ ಮಾಡ್ತಾರೆ ಪ್ಯಾನಿಕ್ ಆಗ್ತಾರೆ ಇಷ್ಟು ವರ್ಷ ಅವ್ರಿಗೆ ಇದ್ದಿದ್ದಂತ ರಿಲೀಸ್ ಅವ್ರಿಗಿರೋಂತ ಅಥ್ಲೆಟಿಸಮ್ಗೆ ಆಗ್ಲೇ ಅವ್ರು ಕಾನ್ಕ್ರೀಟ್ ಆಗಿ ಒಂದು ಇಂಡಿಯನ್ ಟೀಮ್ ಅಲ್ಲಿ ಇರ್ಬೇಕಾಗಿತ್ತು ಯಾಕೆ ನಾನು ಇದೇ ಕಾರಣ ಕೆಲವು ಸಲ ನಿಮಗೆ ಅಡಾಪ್ಟ್ ಮಾಡ್ಕೊಳ್ಳೋದು ಲೇಟ್ ಆಗ್ಬಿಡುತ್ತೆ ಇದ್ರ ಮುಂದೆ ಅವರೇ ಮ್ಯಾನೇಜ್ ಮಾಡ್ಬೇಕಾಗಿದೆ ಅಕಸ್ಮಾತ್ ಅವರೇ ಬಂದು ನಾನ್ ಚೇಂಜ್ ಮಾಡ್ತೀನಿ ಹೆಂಗೆ ಅಂತ ಅಂದ್ರೆ ಅವ್ರಿಗೆ ಬಿಟ್ಟಿರೋದು ಬಟ್ ಫೋರ್ಸ್ ಬಿ ಮಾಡಕ್ ಆಗಲ್ಲ ಅದ್ರನ್ನಲ್ಲೇ ಮ್ಯಾನೇಜ್ ಮಾಡೋದು ಹೆಂಗೆ ಅಂತ ಯೋಚನೆ ಮಾಡಬೇಕು ನೀನ್ ಯಾವ್ದೇ ಜಗತ್ತಲ್ಲಿ ಬೌಲರ್ ಅನ್ನು ತೆಗೆದ್ ನೋಡು ನೀನು ಬ್ಯಾಟ್ಸ್ಮನ್ ಅನ್ನ ನೋಡ್ದಿರಾ ಬೌಲಿಂಗ್ ಮಾಡದೇ ಇರೋಂತ ವ್ಯಕ್ತಿ ಅಂದ್ರೆ ಏಕೈಕ ವ್ಯಕ್ತಿ ಅಂದ್ರೆ ಇವ್ರೆ ಇನ್ ಯಾವ ಬೌಲರ್ ನಿಂಗ್ ನಾಪ್ಕೊ ಬರಲ್ಲ ಎಕ್ಸೆಪ್ಟ್ ಸೇವ್ ಇವ್ರು ಆಕಾಶ ನೋಡ್ತಾ ಅವ್ರ ಭೂಮಿ ನೋಡ ಅವರು ಹಿಂಗೆ ಇದು ಎಕ್ಸೆಪ್ಷನಲ್ ಕೇಸಸ್ ಫಾರ್ ಐಟಮ್ಸ್ ಲೆಂತ್ ಮೇಲೆ ಕಂಟ್ರೋಲ್ ಇರ್ಲಿಲ್ಲ ಒಂಥರ ಯುನೀಕ್ ಆಗಿದ್ರೆ ಆ ಯುನೀಕ್ನೆಸ್ ಅವ್ರ ಸ್ಟ್ರೆಂತ್ ಆಗೋಯ್ತು ಬಟ್ ಎಲ್ಲಾ ಸಲ ಹಂಗ ಆಗೋದಿಲ್ಲ ಅದನ್ನ ಅದೇ ಹೇಳ್ತಾ ಇದ್ದು ಇದು ಬಿಗ್ ಚಾಲೆಂಜ್ ಸೋಫಾರ್ ಇಲ್ಲಿ ತನಕ ಚೆನ್ನಾಗಿದೆ ಅವ್ರಿಗೆ ಪ್ರೇ ಮಾಡ್ಬೇಕು ಹಿಂಗೆ ಮುಟ್ಕೊಂಡು ಮುಂದೆ ನಡ್ಕೊಂಡು ಹೋಗ್ಲಿಂದ ಫಾದರ್ ಐಟಮ್ಸ್ ಶಿವಮ್ ಮಧ್ಯದಲ್ಲಿ ಏನ್ ಗೊತ್ತಾ ವಿಜಯ್ ಡಿಫ್ರೆನ್ಸ್ ಆಕಾಶ ಭೂಮಿ ಡಿಫ್ರೆನ್ಸ್ ಇಷ್ಟೇ ಭೂಮಿ ನೋಡ್ತಾರೆ ಒಬ್ರು ಆಕಾಶ ನೋಡ್ತಾರೆ ಫಾದರ್ ಐಟಮ್ಸ್ ಅವ್ರದ್ದು ವಿಚಿತ್ರವಾದ ಆಕ್ಷನ್ ಅವ್ರಿಗೆ ಒಂದು ಎಕ್ಸ್ಪೆಕ್ಟರ್ ನ ತಗೊಂಡ್ಬಂತು ಹಾಗಾಗಿ ಅವರು ಏನ್ ಗೊತ್ತಾ ಬ್ಯಾಟ್ಸ್ಮನ್ ಟೆಸ್ಟ್ ಕ್ರಿಕೆಟ್ ಆಡ್ತಾ ಪಾಲ್ ಆಡಮ್ಸ್ ಟಿ ಟ್ವೆಂಟಿ ಆ ಎರಲ್ ಬರ್ಲೇ ಇಲ್ಲ ಅವರು ಅಲ್ಲಿ ಅವ್ರನ್ನ ಬಹಳ ಕಮ್ಮಿ ಯೂಸ್ ಮಾಡ್ತಾರೆ ಟೆಸ್ಟ್ ಅಲ್ಲಿ ಆ ಮಿಸ್ಟ್ರಿ ಫ್ಯಾಕ್ಟರಿಂದ ಒಂದ್ ಎರಡ್ ಮೂರು ವಿಕೆಟ್ ಎತ್ಕೊಡ್ತಾರೆ ಅಂತ ಸೊ ಅಲ್ಲಿ ಟೆಸ್ಟ್ ಅಲ್ಲಿ ಜನರಲಿ ಬ್ಯಾಟ್ಸ್ಮನ್ ಆಸ್ಟೆಂಬ ಆಚೆ ಹೋಗಿ ನಿಂತ್ಕೊಳ್ಳೋದು ಆ ಒಂದು ತೊಂದರೆ ಇರಲೇ ಇಲ್ಲ ಗೆ ಬಟ್ ಟಿ ಟ್ವೆಂಟಿ ಕ್ರಿಕೆಟ್ ಆಡಬೇಕು ಅಂತ ಹೇಳಿದ್ರೆ ಇಲ್ಲಿ ಬ್ಯಾಟ್ಸ್ಮನ್ ಎಲ್ಲೆಲ್ಲೋ ಮೂವ್ ಆಗ್ತಾ ಇರ್ತಾರೆ ಒಂದು ಅದು ಕರೆಕ್ಟ್ ಎಲ್ಲೋ ಮೂವ್ ಆಗ್ತಾರೆ ಬಹಳ ಚಾಲೆಂಜ್ ಇದೆ ನೆಕ್ಸ್ಟ್ ಆ ಲೆವೆಲ್ಗೆ ಹೋದಾಗ ಅದನ್ನ ಹೆಂಗ್ ಅಡಾಪ್ಟ್ ಯಾಕೆಂದ್ರೆ ಎವ್ರಿ ಟೈಮ್ ಏನೋ ಒಂದು ಚಾಲೆಂಜ್ ಬರ್ತಾ ಇರುತ್ತೆ ಅಡಾಪ್ಟ್ ಆಗ್ಲಿಲ್ಲ ಅಂದ್ರೆ ಗೊತ್ತಲ್ಲ ನಿಮ್ ಬಹಳ ಕಷ್ಟ ಇನ್ಫ್ಯಾಕ್ಟ್ ಬ್ಯಾಟ್ಸ್ಮನ್ ಗಳಿಗೂ ಅದೇ ಚಾಲೆಂಜ್ ಇದೆ ಬೌಲರ್ ಏನೋ ಹೊಸ ಮಿಸ್ಟ್ರಿ ತಂದ್ಬಿಡ್ತಾರೆ ಅಂದ್ರೆ ಅಡಾಪ್ಟ್ ಆಗ್ಲಿಲ್ಲ ನಾನು ಆಡದಂಗೆ ಆಡ್ತೀನಿ ಅಂದ್ರೆ ಆಗಲ್ಲ ಸೊ ಇವಾಲ್ವ್ ಆಗ್ತಾರೆ ಅಂತ ನಾನ್ ಹೋಪ್ ಮಾಡ್ತಾ ಇನ್ನ ಅಷ್ಟೇ ಇನ್ನೇನಿಲ್ಲ ಬಟ್ ಏನಂದ್ರೆ ಒಂದು ಖುಷಿ ಆಗೋದು ಅವ್ರ ಸ್ಪೆಲ್ ನೋಡಿದಾಗ ಹೊಡ್ಸ್ಕೊಂಡ್ರು ಕೂಡ ವಾಪಸ್ ಬಂದ್ರು ಹಿಂಗೆ ನಾಪ್ಕಾ ಇರ್ಬೋದು ಪೃಥ್ವಿ ನೀನೇ ಮಾತಾಡ್ತಾ ಇದ್ದಾಗ ಹೇಳ್ತಾ ಇದ್ದೆ ಪೃಥ್ವಿ ಶಾ ಹೆಂಗ್ ಹೊಡೆದಿದ್ರು ಅನ್ನೋದನ್ನ ಅದು ಯಾವ ಗ್ರೌಂಡ್ ಅಹಮದಾಬಾದ್ ಅಥವಾ ಅಯ್ಯ ಅಂತ ಅಲ್ಲ ಗೊತ್ತಿಲ್ಲ ವಿಜಯ್ ನೀನ್ ಹೇಳ್ದಂಗೆ ಕೋಲ್ಕಟ್ಟಾ ವರ್ಸಸ್ ಡೆಲ್ಲಿ ಮ್ಯಾಚ್ ಅದು ನಂಗೆ ನಾಪ್ಕ ಅಷ್ಟಂತೂ ಇದೆ ಐದಾರು ಕಲ್ಕಟ್ಟಾ ಇರ್ಬೇಕು ಇಲ್ಲ ಅಂದ್ರೆ ಡೆಲ್ಲಿ ಇರ್ಬೇಕು ಎರಡೇ ಜಾಗದಲ್ಲಿ ಯಾಕಂದ್ರೆ ಆ ಟೈಮ್ ಅಲ್ಲಿ ಹೋಮ್ ಅಂಡ್ ಅಬೆ ಕಾನ್ಸೆಪ್ಟ್ ಅಲ್ಲಿ ಮ್ಯಾಚ್ ಆಗ್ತಾ ಇದ್ದಿದ್ದು ಮೇ ಬಿ ಕೋಲ್ಕಟ್ಟಾನೇ ಇರ್ಬೋದು ಅಂತ ಆರ್ ಬಾಲ್ ಗಾರ್ ಫೋರ್ ಆತರ ಅದೊಂದು ಇದ್ರಲ್ಲಿ ನಾನು ಅಲ್ಲಿಂದ ಹೊಡೆತಾ ತಿಂದು ಬಂದ್ರಲ್ಲ ತಿರ್ಗಾ ಬಿಟ್ಕೊಟ್ಟಿಲ್ಲ ಒಂದು ಇನ್ನೊಂದ್ ಏನು ಅಂತಂದ್ರೆ ನಿನ್ನೆ ಮ್ಯಾಚ್ ಅಲ್ಲಿ ಹೊಡೆದ ತಿಂದ ಇದ್ದಂಗೇನೆ ವಿಕೆಟ್ ನ ತೆಗೆದು ಅದ್ ಎರಡು ಕ್ವಾಲಿಟಿ ಅನೇ ಧನಂಜಯ ದಿಸಲು ಔಟ್ ಆಗಿದ್ದು ಕ್ವಾಲಿಟಿ ವಿಕೆಟ್ ಒನ್ ವಿಕೆಟ್ ಅತ್ತಿದ ಬೋಲ್ಡ್ ಸ್ಟಮ್ ಇಟ್ಟಿದ್ರು ಪ್ರೆಸೆಂಟೇಷನ್ ಅದೇನೇ ಹೇಳಿದ್ರು ಬಟ್ ಫೋರ್ ವಿಕೆಟ್ ತೆಗೆದ್ರು ಮ್ಯಾನ್ ಆಫ್ ದ ಮ್ಯಾಚ್ ಅವ್ರಿಗೆ ಬರಲಿಲ್ಲ ನನಗಂತೂ ಸಿಕ್ಕಾಪಡೆ ಬೇಜಾರಾಯ್ತು ವಿಜಯ್ ಗೆ ಓವರ್ಸ್ ಲಿಮಿಟ್ ಇದೆ ಬ್ಯಾಟ್ಸ್ಮನ್ ಬೇಕಾದ್ರೆ ಬ್ಯಾಟಿಂಗ್ ಮಾಡ್ಬೋದು ಯಾರೋ ಒಬ್ಬ ಬ್ಯಾಟಿಂಗ್ ಚೆನ್ನಾಗ್ ಆಡ್ಬಿಟ್ರು ಅಂತ ಹೇಳಿದ್ರೆ ಸ್ಟ್ರೈಟ್ ನೀವು ಅವ್ರಿಗೆ ದೀಪಕ್ ಕೂಡ ಚೆನ್ನಾಗ್ ಆಡ್ಲಿಲ್ಲ ಅಂತಲ್ಲ ಒಂದ್ ಹಂತದಲ್ಲಿ ಭಾರತ ಸ್ಟ್ರಗಲಿಂಗ್ ನೈಂಟಿ ಫೋರ್ ಫಾರ್ ಫೈವ್ ಏನಾಯ್ತು ಅಲ್ಲಿಂದ ಒನ್ ಸಿಕ್ಸ್ಟಿ ಟು ಹೊಡೆದ್ರು ಅಂದ್ರೆ ದೀಪಕ್ ಕೂಡ ಮತ್ತೆ ಅಕ್ಷರ್ ಪಟೇಲ್ ಅವರ ಅದ್ಭುತ ಪಾರ್ಟ್ನರ್ಶಿಪ್ ಎಲ್ಲ ಚೆನ್ನಾಗಿದೆ ಬಟ್ ನಾಲ್ಕು ಓವರ್ ಅಲ್ಲಿ ನಾಲ್ಕು ವಿಕೆಟ್ ಎತ್ತೋ ಅಂತ ಬೋಲರ್ ಪರ್ಫಾರ್ಮೆನ್ಸ್ ನೀವು ರೆಕಗ್ನೈಸ್ ಮಾಡ್ಲಿಲ್ಲ ಅಂದ್ರೆ ಹೆಂಗೆ ವಿಜಯ್ ಅದೊಂದೇ ಅಲ್ಲ ಇನ್ ಹೇಳಿದಕ್ಕೆ ಆಡ್ ಮಾಡೋಕೆ ಇದು ಲೋ ಸ್ಕೋರಿಂಗ್ ಗೇಮ್ ಅಲ್ಲಿ ಡಿಫೆಂಡ್ ಮಾಡಿರೋದು ಇನ್ನು ಹೌದಪ್ಪ ಇನ್ನೂರಿತ್ತು ಡಿಫೆಂಡ್ ಮಾಡೋದಿಕ್ಕೆ ಎಲ್ಲ ಟೈಲೆಂಟಸ್ ವಿಕೆಟ್ ಎತ್ತಿದ್ರು ಅಂದ್ರೆ ಅವ್ನ್ ಆಗಿಲ್ವಲ್ಲ ಎಲ್ಲಾ ವಿಕೆಟ್ ಕ್ರೂಶಲ್ಲಿ ಶಿವಮಾವಿ ತೆಗ್ದಿರೋದು ಒಂದು ಹೌದು ಯುನೀಕ್ ಕೇಸ್ ಆಗಿದೆ ಈಗ ನೀವು ಗೇಮ್ ಚೇಂಜರ್ ಅಂತ ಕೊಟ್ಟಿದ್ರೆ ದೀಪಕ್ ಕೂಡಂಗೆ ಮ್ಯಾನ್ ಆಫ್ ದ ಮ್ಯಾಚ್ ಮೀನ್ ಮ್ಯಾನ್ ಆಫ್ ಮ್ಯಾಚ್ ನಾನು ಅಷ್ಟು ಇಂಪಾರ್ಟೆನ್ಸ್ ಕೊಡಲ್ಲ ಬಟ್ ಥಾಟ್ ಪ್ರೊಸೆಸ್ ಇಂಪಾರ್ಟೆನ್ಸ್ ಕೊಡ್ತಾ ಇನ್ನಿ ಏನ್ ಯೋಚನೆ ಮಾಡೋರು ಇಲ್ಲಿಂದ ಡೆಬೂನಲ್ಲೇ ಮ್ಯಾನ್ ಆಫ್ ದ ಮ್ಯಾಚ್ ಅಂದಿದ್ರೆ ಆ ವ್ಯಕ್ತಿ ಕಾನ್ಫಿಡೆನ್ಸ್ ಹೆಂಗಿರ್ತಾ ಇತ್ತು ಓಕೆ ನಂಗು ಬಂದಿದೆ ಏನೋ ಸಮಥಿಂಗ್ ಒಂಥರ ಗುಡ್ ಫೀಲಿಂಗ್ ಗುಡ್ ಫ್ಯಾಕ್ಟರ್ ಅಂತಾರಲ್ಲ ಆ ತರನೇ ಆಗಿರೋದು ಇಲ್ಲಿ ಸೊ ದೀಪಕ್ ಕೂಡ ಆಡದಂತ ಇನ್ನಿಂಗ್ಸ್ ಏನ್ ಕಡಿಮೆ ಇರಲಿಲ್ಲ ಅರವತ್ತ ಎಂಟು ಮೂವತ್ತಾರು ಬಾಲ್ ಅಲ್ಲಿ ಹೊಡೆದಿರೋದು ಅಕ್ಷರ್ ಪಟೇಲ್ ದೀಪಕ್ ಕೂಡ ಇಲ್ಲಾಂದ್ರೆ ನಿಂಗ ಡಿಫೆಂಡ್ ಮಾಡಕ್ ಆ ವಾನ್ ಸ್ಟೇಡಿಯಂ ಅಲ್ಲಿ ಒನ್ ಟ್ವೆಂಟಿ ಒನ್ ತರ್ಟಿ ಇಂತರ ಕೇಕ್ ವಾಕು ಡಿಫೆಂಡ್ ಮಾಡ್ತೀವಿ ಅಂತಂದ್ರು ಕೂಡ ಹಾರ್ದಿಕ್ ಪಾಂಡ್ಯ ರನ್ಸ್ ಇರ್ತಾ ಇರಲಿಲ್ಲ ಅಲ್ಲಿ ಈ ನಿನ್ನೆ ಟೀಮ್ ನಾನು ನೋಡಿದ್ರೆ ಗೋಯಿಂಗ್ ಫಾರ್ವರ್ಡ್ ಎಕ್ಸ್ಪೀರಿಯನ್ಸ್ ಗಿಂತ ಯೂತ್ ಮೇಲೆ ಟಿ ಟ್ವೆಂಟಿ ಫಾರ್ಮೆಟ್ ಅಲ್ಲಿ ಒಲವು ತೋರಿಸೋ ಕಾಣಿಸ್ತಾ ಇದೆ ನಂಗೆ ನಿನ್ನೆ ಟೀಮ್ ಅಲ್ಲಿ ನೋಡ್ತಾ ಇದ್ರೆ ವಿಜಯ್ ಹಾರ್ದಿಕ್ ಪಾಂಡ್ಯ ಸಖತ್ ಅನುಭವ ಇರೋ ಅಂತ ಪ್ಲೇಯರು ಯುಸ್ವಿಂದರ್ ಚಹಲ್ ಅದ್ರ ನೆಕ್ಸ್ಟ್ ಬಿಟ್ರೆ ಇನ್ನು ಒಂಬತ್ತು ಜನನು ನಿನ್ಗೆ ಯಂಗ್ಸ್ಟರ್ ಲಿಸ್ಟ್ ಗೆ ಆಡ್ ಮಾಡ್ಬೇಕು ವಿಜಯ್ ಶುಭನ್ ಡಿಬೇಟ್ ಇದ್ದೇನ್ ಗೊತ್ತಾ ನೀನೆ ಯಾರು ಆಡ್ಬೇಕು ಅನ್ನೋದನ್ನ ಒಂದು ಶುಭನ್ ಗಿಲ್ ಆಡ್ಬೇಕಾ ಋತುರಾಜ್ ಗಾಯಕ್ವಾಡ್ ಆಡ್ಬೇಕಾ ಶುಭನ್ ಗಿಲ್ ಅಂತ ಆಡಿದ್ರು ಬಟ್ ನಾವು ಸ್ವಲ್ಪ ಡೀಪ್ ಯೋಚನೆ ಮಾಡ್ತಿದ್ರೆ ಡೊಮೆಸ್ಟಿಕ್ ಸರ್ಕ್ಯೂಟ್ ಅಲ್ಲಿ ಸಖತ್ ಆಗಿ ಹೊಡೆದಿದ್ದು ಋತುರಾಜ್ ಗಾಯಕ್ವಾಡ್ ವೈಟ್ ಬಾಲ್ ಕ್ರಿಕೆಟ್ ಅಲ್ಲಿ ಮೇ ಬಿ ಅದ್ ವಿಜಯ್ ಹಜಾರ ಇರ್ಬೋದು ಸುಭನ್ ಗಿಲ್ನು ಅದೇ ತರ ಪರ್ಫಾರ್ಮೆನ್ಸ್ ಇದೆ ಪಂಜಾಬ್ ಗೆ ಸೆಕೆಂಡ್ ಹೈಯೆಸ್ಟ್ ರನ್ ಗೆಟರ್ ಸಾಲಿಡ್ ಸ್ಟ್ರೈಕ್ ರೇಟ್ ಒಳ್ಳೆ ಆ್ಯವರೇಜ್ ಕೂಡ ಇದೆ ಅವರು ಇದೆ ಆದ್ರೆ ಈಗ ನಾ ನ್ಯೂಟ್ರಲ್ ಆಗಿ ಯೋಚನೆ ಮಾಡ್ತು ಅಂತಂದ್ರೆ ಈದರ್ ವೇಸ್ ಇಬ್ರಿಗೂ ಯಾರಿಗೂ ಒಬ್ರಿಗೆ ಇತ್ತು ಅಂತ ಇದ್ದಾನ ಅವರಿಬ್ರು ಮಧ್ಯೆ ಚೂಸ್ ಮಾಡಕ್ಕೆ ಏನ್ ಅಂತದ್ ಇರ್ಲಿಲ್ಲ ಅಂದ್ರೆ ಇಬ್ರಲ್ ಯಾರೋ ಒಬ್ರಿಗೆ ಕೊಡಬೇಕಾಯ್ತು ನೆನ್ನೆ ಕ್ಯಾಪ್ ಕೊಟ್ರು ಶುಭನ್ ಗಿಲ್ ಅವ್ರಿಗೆ ಬಟ್ ಏನಂತ ಅಂದ್ರೆ ಇವ್ರಿಬ್ರು ಫ್ಯೂಚರ್ ಆ ನನ್ ಪ್ರಕಾರ ಗೋಯಿಂಗ್ ಫಾರ್ವರ್ಡ್ ಋತುರಾಜ್ ಗೈಕೋಡ್ಗೂ ಕೊಡ್ಗು ಅವಾಗ ಅವಾಗ್ ಚಾನ್ಸ್ ಕೊಡ್ಬೇಕು ಸುಮ್ನೆ ಕೂಡ್ಸಿರೋಂಗಿಲ್ಲ ಒಂದು ಇನ್ನೊಂದು ಶುಭನ್ ಗಿಲ್ ಅಕಾಮಡೇಟ್ ಮಾಡ್ಬೇಕು ಹೆಂಗ ಅಕಾಮಡೇಟ್ ಮಾಡ್ತಾರೆ ವೈಟ್ ಬಾಲ್ ಕ್ರಿಕೆಟ್ ನೋಡ್ಬೇಕಾಗಿದೆ ಯಾಕಂದ್ರೆ ಇಬ್ರು ಕೂಡ ನಾಳೆ ಮೇ ಬಿ ನಮ್ಗೆ ಗೊತ್ತಿಲ್ಲ ಫಿಫ್ಟಿ ಓರ್ ವರ್ಲ್ಡ್ ಗೆ ಮೇನ್ ಕಂಟೆಂಡರ್ಸ್ ಆಗ್ಬೋದು ಯಾರಿಗೆ ಗೊತ್ತು ಒಬ್ಬರಿಗೆ ಕ್ಯಾಪ್ ಕೊಟ್ಟರು ಇನ್ನೊಬ್ರಿಗೆ ಟೋಪಿ ಹಾಕುದ್ರು ಅಂತ ನೀವ್ ಹೇಳ್ತಾ ಹಾಕ್ತಾರೆ ವಿಜಯ್ ನಿಧಾನಕ್ಕೆ ಆಗ್ತಾರೆ ಏನ್ ತೊಂದರೆ ಇಲ್ಲ ನೆನೆ ಬೇಜಾರ್ ಮಾಡ್ಕೊಂಡಿರ್ತಾರೆ ಔಟ್ ರೀತಿ ನೋಡ್ತು ಅಂತಂದ್ರೆ ಆ ಥರ ಔಟೇ ಆಗಲ್ಲ ವಿಜಯ್ ಯಾಕಂದ್ರೆ ಟೆಕ್ನಿಕಲಿ ವೆರಿ ಸೌಂಡ್ ಪ್ರಾಪರ್ ಕ್ರಿಕೆಟಿಂಗ್ ಶಾಟ್ಸ್ ಹೊಡಿತಾರೆ ಅಟ್ ದ ಸೇಮ್ ಟೈಮ್ ಸ್ಟ್ರೈಕ್ ರೇಟು ರನ್ ರೇಟು ಎಲ್ಲ ಮಾತಾಡ್ತಾ ಇದ್ದೀನಿ ಮೇಂಟೈನ್ ಮಾಡ್ತಾರೆ ಈ ಲೆವೆನ್ ಗೋಯಿಂಗ್ ಫಾರ್ವರ್ಡ್ ಹಿಂಗೇನ ಆಡಿಸ್ತೀರಾ ಅಂದ್ರೆ ನಂಬರ್ ಸೆವೆನ್ ಅಲ್ಲಿ ಅಕ್ಷರ್ ಪಟೇಲು ಇಂಡಿಯನ್ ಕಂಡೀಷನ್ಸ್ ಅಲ್ಲಿ ಆಡಬಹುದು ಬಟ್ ವೆಸ್ಟ್ ಇಂಡೀಸ್ ಯು ಎಸ್ ಎಲ್ಲಿ ನಡೆಯುತ್ತೆ ವರ್ಲ್ಡ್ ಕಪ್ ಅಂತ ಹೇಳಿದ್ರೆ ಅಲ್ಲಿ ಅನುಭವ ನೋಡ್ಬೇಕು ವೆಸ್ಟ್ ಇಂಡೀಸ್ ಅಲ್ಲಿ ನಾನು ಇತ್ತೀಚೆಗೆ ಪಿಚ್ ಪಿಚ್ಗಳ್ ನೋಡ್ತಾ ಆಲ್ಮೋಸ್ಟ್ ಅಪ್ಕೊಂಡ್ ನಿನ್ನೆ ಅಂತರಾನೇ ವಿಜಿ ಇಎಸ್ ಎ ಅಷ್ಟೊಂದ್ ಗೊತ್ತಿಲ್ಲ ನಾನ್ ಯಾಕಂದ್ರೆ ಅಲ್ಲಿ ನೋಡಿಲ್ಲ ಕೆ ಎಲ್ ರಾಹುಲ್ ಒಂದ್ ಸಂಚೂರಿ ಹೊಡೆದಿರೋ ಬಿಟ್ಟು ನೋಡ್ ಯಾವುದು ಸ್ಟೇಡಿಯಂ ಅಲ್ಲಿ ನೋಡಿಲ್ಲ ಯಾಕಂದ್ರೆ ಪಿಚ್ ಇರುತ್ತೆ ಅಂತಾನೂ ಗೊತ್ತಿಲ್ಲ ನಾನ್ ನನ್ ಪ್ರಕಾರ ಒಬ್ಬ ಬ್ಯಾಟ್ಸ್ಮನ್ ಕಡಿಮೆ ನೀನ್ ನಾಳೆ ಡಿಫೈನ್ ಮಾಡ್ಬೇಕು ಅವರೆಲ್ಲ ಗುದ್ದಬೇಕು ಅಂತಂದ್ರೆ ಒಂದ್ ಬ್ಯಾಟ್ಸ್ಮನ್ ಕಡಿಮೆ ಅಂತೀನಿ ಸೊ ಇಲ್ಲಿ ಒಬ್ಬ ಬೌಲರ್ ಜಾಗದಲ್ಲಿ ಇನ್ನೊಬ್ಬ ಬ್ಯಾಟ್ಸ್ಮನ್ ಮನ್ ಉಕ್ಕಿನ್ ಬೋಲ್ ತಗೊಂಡ್ಬರ್ಬೋದಾ ಬೇರೆ ಅನುಮಾನ ಲೈಕ್ ವಾಷಿಂಗ್ ಸುಂದರ್ ಅಂದ್ರೆ ಸೆಕೆಂಡ್ ಟಿ ಟ್ವೆಂಟಿಗೆ ಟೀಮ್ ಹೇಳ್ತಾ ವರ್ಲ್ಡ್ ಟ್ರೈ ಮಾಡ್ಬೋದಲ್ವಾ ಅಂತ ಇದು ಮುಂದೆ ಗೋಯಿಂಗ್ ಫಾರ್ವರ್ಡ್ ಅಂತ ಹೇಳ್ತೀನಿ ಯಾಕೆ ಅಂತ ಕಾರಣಗಳು ಹೇಳ್ತೀನಿ ನೆನ್ನೆ ಸಡನ್ ಆಗಿ ನಿಮಗೆ ಬೇಲ್ಔಟ್ ಮಾಡಿದ್ದ ಲಾಸ್ಟ್ ಪೇರ್ ಅದಾದ್ಮೇಲೆ ಬ್ಯಾಟಿಂಗ್ ಇಲ್ಲ ಹೌದು ಹೆಚ್ಚು ಕಡಿಮೆ ಆಗಿದ್ರೆ ಗೆದ್ದಾಗ ನಾನ್ ಹಿಂಗೆ ಯೋಚನೆ ಮಾಡೋದು ಅಕಸ್ಮಾತ್ ಹೆಚ್ಚು ಕಡಿಮೆ ನಮ್ ಕಡೆ ಹೋಗ್ಲಿಲ್ಲ ಅಂದ್ರೆ ಏನ್ ಮಾಡ್ತಿದ್ರಿ ಪ್ಯಾನಿಕ್ ಬಟನ್ ಒತ್ತುತ್ತಾ ಇದ್ರಾ ನೀವು ಹಂಗೇನೆ ಆಗಿರೋದು ವರ್ಲ್ಡ್ ಕಪ್ ಅಲ್ಲಿ ಬುದ್ಧಿ ಕಲ್ತಿಲ್ಲ ಇನ್ನುವೇ ಹಂಗೇನೆ ಆಗಿದ್ದು ಏಷ್ಯಾ ಕಪ್ ಅಲ್ಲಿ ಬುದ್ಧಿ ಕಲ್ತಿಲ್ಲ ಇನ್ನುವೇ ಸೊ ಹಾರ್ದಿಕ್ ಪಾಂಡೆ ಹೇಳಿ ಸ್ಟೇಟ್ಮೆಂಟ್ ಅಲ್ಲಿ ಅರ್ಥ ಇದೆ ಅಂತ ಹೇಳ್ತೀನಿ ಮಲ್ಟಿ ಟ್ಯಾಲೆಂಟೆಡ್ ಪ್ಲೇಯರ್ಸ್ ಬೌಲರ್ಸ್ ಬ್ಯಾಟಿಂಗ್ ಎರಡು ಆಡೋ ಅಂತ ಅವ್ರು ಬೇಕು ಅನ್ನೋದನ್ನ ಆಪ್ಷನ್ಸ್ ಇದ್ದಾಗ ಯಾಕೆ ಆಡಿಸ್ಬಾರ್ದು ಅಂತ ಸೊ ಗೆ ಬೌಲರ್ಗೆ ಬಂದೇ ಬರುತ್ತೆ ಇಂಡಿಯನ್ ಕಂಡೀಷನ್ಸ್ ಅಲ್ಲಿ ನಿನ್ನೆ ಒನ್ ಸಿಕ್ಸ್ಟಿ ಟೂ ಇಂಡಿಯಾ ಮಾಡಿದಾಗ ನನಗೆ ಸ್ವಲ್ಪ ಡೌಟ್ ಇತ್ತು ಇಂಡಿಯಾ ಡಿಫೆಂಡ್ ಮಾಡ್ತಾರ ಅಂತ ಯಾಕಂದ್ರೆ ಒಂದು ವಾಂಗ್ ಕಡೆಯಲ್ಲಿ ಫಸ್ಟ್ ಇನಿಂಗ್ಸ್ ಆವರೇಜ್ ಸ್ಕೋರ್ ಒನ್ ನೈಂಟಿ ಫೈವ್ ವಿನ್ನಿಂಗ್ ಸ್ಕೋರ್ ಟೂ ಟ್ವೆಂಟಿ ಫೈವ್ ವಿಜಯ್ ಟಿ ಟ್ವೆಂಟೀಸಲ್ಲಿ ಈ ಥರ ಇರುವಾಗ ಮೋಸ್ಟ್ ಇನ್ಎಕ್ಸ್ಪೀರಿಯನ್ಸ್ಡ್ ಬೌಲಿಂಗ್ ಅಟ್ಯಾಕ್ ಹರ್ದೀಪ್ ಸಿಂಗ್ ಕೂಡ ಇರಲಿಲ್ಲ ವಿಜಯ್ ನೆನೆ ನಮ್ಮ ಬೌಲಿಂಗ್ ಅಲ್ಲಿ ಯೋಚನೆ ಆಗಿತ್ತು ಇಂಡಿಯಾ ಕೈಲಿ ಡಿಫೆಂಡ್ ಮಾಡೋಕ್ಕಾಗತ್ತಾ ನನಗೆ ಆ್ಯಕ್ಚುಲಿ ಶ್ರೀಲಂಕನ್ ಸ್ಪಿನ್ನರ್ಸ್ ಬೌಲಿಂಗ್ ಮಾಡಿದ್ದು ನೋಡ್ಬಿಟ್ಟು ಚಹಲು ಅಕ್ಷರ್ ಖಂಡಿತವಾಗ್ಲೂ ನಾವು ಭರವಸೆ ಇಡ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಬಟ್ ಕಂಪ್ಲೀಟ್ ಉಲ್ಟಾ ಆಗಿದ್ದು ನೆನೆ ಯದ್ವಾ ತದ್ವಾ ಎಕ್ಸ್ಪೆನ್ಸಿವ್ ಐದು ಓವರಲ್ಲಿ ನನ್ನ ಪ್ರಕಾರ ಐವತ್ತೇಳು ರನ್ನು ಸ್ಪಿನ್ನರ್ಸ್ ಗಳು ಕನ್ಸೀಡ್ ಮಾಡೋದು ಬಿಟ್ರೆ ನಾಲ್ಕು ಜನ ಫಾಸ್ಟ್ ಬೌಲರ್ಸ್ ಸಖತ್ ಬೌಲಿಂಗ್ ಹಾಕಿ

ಬ್ರೇಕ್ಸ್ ಹಾಕಿದ್ದು ಮಹಿಷಾ ತೀಕ್ಷ್ಣ ಆಮೇಲೆ ಸ್ವಲ್ಪ ಸಪೋರ್ಟ್ ಮಾಡಿದ್ರು ಹೊಸ ನಮ್ ಇಂಡಿಯಾ ಹಂಗಿರ್ಲಿಲ್ಲ ಸ್ಪಿನ್ನರ್ಸ್ ಬಂದಾಗ ಕಂಫರ್ಟಬಲ್ ಆಗಿದ್ರು ಯಾಕೆಂದ್ರೆ ಅವ್ರು ತ್ರೀ ಡೌನ್ ಇದ್ರು ಸೊ ಉಲ್ಟಾ ನೋಡಿ ಹೆಂಗಿದೆ ಅಂತ ಕಂಪಾರಿಸನ್ ಮಾಡ್ತಾ ಇರೋದು ನಮ್ ಸ್ಪಿನ್ನರ್ಸ್ ತಿರ್ಗಾ ಗಾಬ್ರಿ ಆದ್ರ ಹೌದು ಅಕ್ಷರ್ ಪಟೇಲ್ ಮೇ ಬಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿದ್ರು ಬಟ್ ಚಾಲ್ ಡಿಸಪಾಯಿಂಟ್ ಮಾಡಿದ್ರ ಅಂತ ಹೌದು ಒಂದ್ ಎರಡು ಸಿಕ್ಸ್ ಹೋಗುತ್ತೆ ಈಸಿ ಇಲ್ಲ ಒನ್ ಕಡೆ ಬಟ್ ಎಕ್ಸ್ಪೆಕ್ಟ್ ಮಾಡ್ತಾರಲ್ವಾ ಚಾಲ್ ಇಂದ ಗೋಯಿಂಗ್ ಫಾರ್ವರ್ಡ್ ಒನ್ ಸ್ಕಿಲ್ ಆಗಿರೋದ್ರಿಂದ ಚಾಲು ನಾಳೆ ಯಾರ ನೀವು ನಾಲ್ಕು ಓವರ್ ರನ್ ಕೊಡ್ತೀರಾ ಅಂದ್ರೆ ನಾನು ಅದ್ರ ಬದಲು ವಾಷಿಂಗ್ಟನ್ ಸುಂದರ್ ತರ್ತೀನಿ ಬ್ಯಾಲೆನ್ಸ್ ಬರುತ್ತೆ ಅಂತಾರೆ ಈಗ ರಾಹುಲ್ ಡ್ರಾವಿಡ್ ಗೆ ಯಾಕೆ ಕಾನ್ಫಿಡೆನ್ಸ್ ಇರ್ಲಿಲ್ಲ ವರ್ಲ್ಡ್ ಕಪ್ ಅಲ್ಲಿ ಇದೇ ಕಾರಣಕ್ಕ ಆಡಿಸ್ಲಿಲ್ಲ ಚಾಲ್ ಯಾಕೆ ಆಡಿಸ್ಲಿಲ್ಲ ಇದೇ ಕಾರಣಕ್ಕ ಒನ್ ಡೈ ಮೆನ್ಸ್ ಉತ್ತರ ಕೊಟ್ಟಿರ್ತಾರ ರಿವ್ಯೂ ಮೀಟಿಂಗ್ ಅಲ್ಲಿ ಯೋಚನೆ ಮಾಡ್ಬೇಕಲ್ವಾ ಸೊ ಮೇಲೆ ಪ್ರೆಷರ್ ಇದೆ ನನ್ನ ಪ್ರಕಾರ ನಾನ್ ಒನ್ ಆಫ್ ದ ಬಿಗ್ಸ್ಟ್ ಫ್ಯಾನ್ ನೋ ಡೌಟ್ ಚಾಲ್ ಗೆ ಬ್ಯಾಡ್ ಡೇ ಇದ್ದೇ ಇರುತ್ತೆ ಹೌದು ಬಟ್ ಕನ್ಸಿಸ್ಟೆಂಟ್ ಆಗಿ ಬ್ಯಾಡ್ ಡೇ ಇತ್ತು ಅಂದ್ರೆ ಪ್ರಶ್ನೆ ಮಾಡಲ್ವಾ ಜನಿ ಸೊ ನೀನ್ ಹೇಳ್ತಾ ಇರೋದು ಅವ್ರ ಸ್ಥಾನ ಕೂಡ ಸ್ವಲ್ಪ ಅಲ್ಲಾಡ್ತಾ ಇದೆ ಇವಾಗ ಗ್ಯಾರಂಟಿ ಇಲ್ಲ ಅಂತ ಅಲ್ಲಾಡ್ಲಿಲ್ಲ ಅಂದ್ರೆ ವರ್ಲ್ಡ್ ಕಪ್ ಅಲ್ಲಿ ಆಲ್ರೆಡಿ ಆಟ್ಸ್ ಬಿಟ್ಟಿರೋರು ಇಂಟರ್ನಲ್ ಮಾತಾಡ್ತೀನಿ ಮ್ಯಾನೇಜ್ಮೆಂಟ್ ಗೆ ಕಾನ್ಫಿಡೆನ್ಸ್ ಇಲ್ಲ ಚಾಲ್ ಮೇಲೆ ಅಂತ ಆಚೆ ಕಡೆಯಿಂದ ಸಾವಿರ ಜನ ಕ್ರಿಟಿಸೈಸ್ ಮಾಡಬಹುದು ಮ್ಯಾನೇಜ್ಮೆಂಟ್ ನ ಚಾಲ್ ಆಡಿಸ್ಲೇ ಇಲ್ಲ ಲೆಗ್ ಸ್ಪಿನರ್ ಆಡಿಸ್ಲೇ ಇಲ್ಲ ಅಂತ ಬಟ್ ಯಾವ ಕಾನ್ಫಿಡೆನ್ಸ್ ಅಲ್ಲಿ ಆಡಿಸ್ತಾರೆ ಅನ್ನೋದನ್ನ ನಾನ್ ನೋಡೇ ಇಲ್ಲ ಈ ನಡುವೆ ಗೂಗ್ಲಿನೇ ಮಾಡ್ತಾ ಇಲ್ಲ ಅವರು ಲೆಂತ್ ಮೇಲೆ ಕಂಟ್ರೋಲ್ ಇರ್ತಾ ಇಲ್ಲ ವೇರಿಯೇಷನ್ ಕಾಣಿಸ್ತಾ ಇಲ್ಲ ಚಾಲ್ ಇಂದ ಯಾರೊಬ್ಬರು ಹೋಗಿ ಹೇಳ್ಬೇಕಲ್ಲ ಯಾಕೆ ಅಂದ್ರೆ ಇಷ್ಟೇ ಮಾಡೋದಲ್ಲ ಒಬ್ಬ ವೇಸ್ಟ್ ಮಾಡ್ತೀಯಲ್ಲ ಅಂತ ನನಗೆ ಈ ಇಂಪ್ರೆಸ್ ಮಾಡಿದ್ದು ಒಂದಂತಕ್ಕೆ ನೀನು ನೀನು ಹೇಳ್ತಾ ಇದ್ದೆ ಉಮ್ರಾನ್ ಮಲಿಕ್ ಮೇ ಬಿ ನಾನು ಟೆಸ್ಟ್ ಅಲ್ಲಿ ಸ್ಟ್ರೈಟ್ ಅವೇ ಅವರಿಗೆ ಆಡಿಸ್ತೀನಿ ಯಾಕಂದ್ರೆ ಒನ್ ಫಿಫ್ಟಿ ಪ್ಲಸ್ ಹಾಕೋ ತಾಕತ್ತಿರುವಂತ ಬೌಲರ್ ಟಿ ಟ್ವೆಂಟಿಗೆ ಇವ್ರಿಗೆ ಐಡೆಂಟಿಫೈ ಮಾಡಿದ್ದಾರೆ ಇಂಡಿಯಾ ಆ ಎಕ್ಸ್ಪೆಕ್ಟರ್ ಬೇಕು ನ್ಯೂ ಬಾಲ್ ಕೊಡಲ್ಲ ನಾನು ಮಿಡ್ಲ್ ಓವರ್ಸ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇವ್ರ ಕೈಲಿ ಹಾಕಿಸ್ತೀನಿ ಮಧ್ಯದಲ್ಲಿ ವಿಕೆಟ್ ತಗೊಡ್ತಾರೆ ಅಂತ ಇವ್ರ ಕೆಲ್ಸದ ತಕ್ಕಂಗೆ ನೆನೆ ಕೆಲಸ ಮಾಡಿದ್ದಾರೆ ಗುರು ಎರಡು ವಿಕೆಟ್ ತಗೊಂಡಿದ್ದು ಆಮೇಲೆ ನೂರ ಐವತ್ತೈದು ಸ್ಪೀಡ್ ಅಲ್ಲಿ ಅವರು ಹಾಕಿದ್ದು ಒಂದು ಡಿಲಿವರಿ ಅದ ಔಟ್ ಆಗಿದ್ದು ಶನಕ ಪೇಸ್ ಇದೆ ನೋ ಡೌಟ್ ಎನಿ ಡೇ ಇಂಪ್ರೂವ್ ಬಟ್ ಲೆಂತ್ ಮೇಲೆ ಕಂಟ್ರೋಲ್ ಬರಬೇಕಾಗಿರೋದು ಇಲ್ಲಾಂದ್ರೆ ಎಕ್ಸ್ಪೆನ್ಸಿವ್ ಆಗ್ತಾರೆ ಅಂತ ಗೊತ್ತೆ ರನ್ ನೋಟ್ ಹೋಗುತ್ತೆ ಅದು ಫ್ಲಿಪ್ ಸೈಡ್ ಬೇನ್ ಬೂನ್ ಪೇಸ್ ಬಟ್ ಆ ಪೇಸ್ ಕಂಟ್ರೋಲ್ ಮಾಡ್ಬೋದು ಅಂದ್ರೆ ಪೇಸ್ ನ ಕಡಿಮೆ ಮಾಡೋದಲ್ಲ ಮುಂದೆ ಮುಂದೆ ಇಟ್ಟರು ಗೊತ್ತಾ ಇವಾಗ ಶನಕ ವಿಕೆಟ್ ತೆಗ್ದಿದ್ ಹೆಂಗೆ ಒನ್ ಫಿಫ್ಟಿ ಫೈವ್ ಅಲ್ಲಿ ಮುಂದೆ ಆಗ್ತು ಅಂತಂದ್ರೆ ಜಾನಿ ಟೈಮ್ ಇರಲ್ಲ ಎಲ್ ಇವಾಗ ಶಿವಮ್ ಶಿವಮ್ವಿ ಹಿಂಗೆ ಮಾತಾಡೋರು ಎಲ್ ಬಿ ಡಬ್ಲ್ಯೂ ಬೋಲ್ ತೆಗಿತೀನಿ ಅಂತ ಅದನ್ನ ಯಾರ ತಲೆ ತುಂಬಿ ಶಾರ್ಟ್ ಬಾಲ್ ಸರ್ಪ್ರೈಸ್ ಎಲಿಮೆಂಟ್ ತಗೊಂಬಂದ್ರೆ ಇವಾಗ ಸಲಂಕಾಗ ಆಯ್ತಲ್ಲ ನಿಮಗೆ ಸರ್ಪ್ರೈಸ್ ಎಲಿಮೆಂಟ್ ಶಾರ್ಟ್ ಡೆಲಿವರಿ ಲೆಫ್ಟ್ ಆ ತರ ಸರ್ಪ್ರೈಸ್ ಎಲಿಮೆಂಟ್ ಇರಬೇಕಿತ್ತು ಮಿಕ್ಕಿದ್ದನ್ನ ಜಸ್ಟ್ ಮುಂದೆ ಗುಡ್ ಲೆಂತ್ ಅಲ್ಲ ಮುಂದೆ ಲೆಂತ್ ಆಗ್ತು ಅಂತಂದ್ರೆ ಒನ್ ಫಿಫ್ಟಿ ಫೈವ್ ಇಲ್ಲಿ ಈ ವ್ಯಕ್ತಿ ಖಂಡಿತ ಎಟ್ ಆಗಿರ್ತಾರೆ ಯಾಕಂದ್ರೆ ಕ್ಲೀನ್ ಆಕ್ಷನ್ ಇದೆ ಇಂಜುರಿ ಆಗುವಂತ ಸಾಧ್ಯತೆ ಬಹಳ ಕಡಿಮೆ ಅಂಡ್ ಪೇಸ್ ಇರೋಂತ ಇಂಡಿಯನ್ ಬೌಲರ್ಸ್ ಬಹಳ ಕಡಿಮೆ ಸೊ ಇಲ್ಲಿ ಕಾಂಬಿನೇಷನ್ ನೋಡ್ತಾ ಇದ್ದೇನೆ ಹೇಳ್ತಾ ಪೇಸ್ ಉಮ್ರಾನ್ ಮಲಿಕ್ ಇನ್ನೊಬ್ರು ಶಿವಮಾವಿ ಎಕ್ಸ್ಪೆಕ್ಟರ್ ಸ್ಲೋ ರನ್ ಇದೆ ವೇರಿಯೇಷನ್ ಇದೆ ಎಲ್ಲ ಇದೆ ಆಯ್ತಾ ಮೂರನೇ ಫಾಸ್ಟ್ ಬೌಲರ್ ಆಡಿದ್ದು ನಿನ್ಗೆ ಹರ್ಷಲ್ ಪಟೇಲ್ ಅವ್ರ ಹತ್ರ ಒನ್ ಡೈಮೆನ್ಶನ್ ಅಲ್ಲೂ ಬರೇ ಸ್ಲೋ ಅವರನ್ನು ಆಯ್ತಾ ನಾಲ್ಕನೇ ಫಾಸ್ಟ್ ಬೌಲರ್ ಬಗ್ಗೆ ನಾವು ಮಾತಾಡ್ತೇನೆ ಇಲ್ಲ ಹಾರ್ದಿಕ್ ಪಾಂಡ್ಯ ಇನ್ಫ್ಯಾಕ್ಟ್ ಬುನಾದಿ ಹಾಕಿದ್ದೆ ಅವ್ರು ಎರಡು ಕಡೆ ಸ್ವಿಂಗ್ ಮಾಡಿ ಸೊ ಇನ್ನೊಂದ್ ತರ ಯೋಚನೆ ಬರುತ್ತೆ ಹಾರಿ ಪಾಂಡೆ ಇಷ್ಟು ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ನ್ಯೂ ಬಾಲಲ್ಲಿ ಔಟ್ ಸ್ವಿಂಗರ್ ರೈಟ್ ಹ್ಯಾಂಡರ್ ಗೆ ಔಟ್ ಸ್ವಿಂಗರ್ ಲೆಫ್ಟ್ ಗೆ ಅಂದ್ರೆ ಇನ್ ಸ್ವಿಂಗರ್ ಆಗುತ್ತಲ್ಲ ಲೆಫ್ಟ್ ಹ್ಯಾಂಡರ್ ಆ ತರ ಆದಾಗ ಇನ್ ಯಾಕೆ ಆರ್ ಜನ ಬೌಲರ್ ಇನ್ಕ್ಲೂಡಿಂಗ್ ವಾಷಿಂಗ್ಟನ್ ಮೂರ್ ಸ್ಪಿನ್ನರ್ ಮೂರ್ ಫಾಸ್ಟ್ ಬೌಲರ್ ಆಡಿ ಒಬ್ಬ ಎಕ್ಸ್ಟ್ರಾ ಬ್ಯಾಟ್ಸ್ಮನ್ನು ಬಂದ್ ಆಡಿಸಬಾರ್ದು ಅಂತ ಕೇಳ್ತಾ ಇದ್ದೆ ನಾಲ್ಕು ಜನ ಫಾಸ್ಟ್ ಬೋಲರ್ಸ್ ಬೇಕಾ ಇಂಡಿಯನ್ ಕಂಡೀಷನ್ಸ್ ಅಲ್ಲಿ ಅಂತ ಮಾಡ್ಬೋದು ನೀನ್ ಹೇಳ್ದಂಗೆ ಗೋಯಿಂಗ್ ಫಾರ್ವರ್ಡ್ ಆ ತರ ಯೋಚನೆ ಕೂಡ ಮಾಡ್ಬೋದು ಅವಾಗ ನಮ್ಮ ಬ್ಯಾಟಿಂಗ್ ಡೆಪ್ತ್ ಕೂಡ ಇನ್ಕ್ರೀಸ್ ಆಗುತ್ತೆ ಅಂತ ಯೋಚನೆ ಮಾಡಿದ್ರೆ ಸೊ ಓವರ್ ಆಲ್ ವಿಜಿ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ನೆನ್ನೆ ಇಂಡಿಯನ್ ಟೀಮ್ಗೆ ಒನ್ ಸಿಕ್ಸ್ಟಿ ಟೂ ನಾನು ಡಿಫೆಂಡ್ ಮಾಡಿದ್ದು ಬ್ಯಾಟಿಂಗ್ ಟಾಪ್ ಆರ್ಡರ್ ಕ್ಲಿಕ್ ಆಗದೆ ಇದ್ರೂ ಕೂಡ ಆಸ್ ಎ ಟೀಮ್ ಗೆದ್ದಿರೋದು ನೆನೆ ಅಸೆಸ್ಮೆಂಟ್ ಮಾಡೋಕೆ ನೆಗೆಟಿವ್ಸ್ ನೋಡ್ಬೇಕು ಬಟ್ ಗೆದ್ದಾಗ ಖುಷಿಯಾಗಿರ್ಬೇಕು ಅಂತೀನಿ ಪಾಸಿಟಿವ್ಸ್ ತಗೊಳ್ಳೋದೇನ್ ಗೊತ್ತಾ ವಾಂಕರ್ಡನ್ ಅಲ್ಲಿ ಅಂಡರ್ ಲೈಟ್ಸ್ ಡಿಫೆಂಡ್ ಮಾಡಿರೋದೆ ಪಾಸಿಟಿವ್ ನೀವು ಹೇಳ್ಬೋದು ಏನಪ್ಪ ಶ್ರೀಲಂಕಾ ಜನ ಬಂದ್ರು ಹೋಗ್ತಾರೆ ಅಂತ ಬಟ್ ಅವ್ರು ಏಷ್ಯಾ ಕಪ್ ಅಲ್ಲಿ ವಿನ್ನರ್ಸ್ ಆಗಿದ್ದಾರೆ ಆಲ್ಮೋಸ್ಟ್ ಪುಲ್ಡ್ ಆಫ್ ಬಟ್ ಸರ್ಪ್ರೈಸ್ ಆಗಿದ್ದು ಇಲ್ಲಿ ಗೊತ್ತಾ ಜನ ಅಕ್ಷರ್ ಪಟೇಲ್ ಬೋಲಿಂಗ್ ಮಾಡ್ತಿದ್ದಾಗ ಲಾಸ್ಟ್ ಅವ್ರಲ್ಲಿ ಎರಡು ಡಾಟ್ ಬಾಲ್ ಬಿಡ್ತಾರಲ್ಲ ಅದು ಬಹಳ ಸರ್ಪ್ರೈಸ್ ಅನ್ಸ್ಬಿಡ್ತು ನಂಗೆ ಈಗ ಏನಪ್ಪಾ ಇತ್ತು ಫಸ್ಟ್ ಟೈಮ್ ಮೂವ್ ಆಗ್ಬಿಟ್ಟಿದ್ರು ಬ್ಯಾಟ್ ಅಲ್ ಎಕ್ಸ್ಟ್ರಾ ಕಾಸ್ಟ್ ಮೇಲೆ ಹೊಡಿಯಕ್ಕೆ ನೋಡ್ತಾನೆ ಇಲ್ಲ ಅಲ್ಲಿ ಚಮೀರಾ ಅದೇ ವಾಪಸ್ ತಗೊಂಬಂತ ಗೇಮ್ ಹೌದು ಸಿಕ್ಸ್ ಅವರ್ ಹೊಡಿದ್ರು ಡೌಟ್ ಅಲ್ಲಿ ತನಕ ಫೈಟ್ ತಗೊಂಡ್ರು ಬ್ಯಾಕ್ ಮಾಡಿದ್ರು ಲಾಸ್ಟ್ ಓವರ್ ಹದ್ಮೂರ್ ಹದ್ನಾಕ್ ರನ್ ಡಿಫೆಂಡ್ ಮಾಡೋಕೆ ಅಂಡರ್ ಪ್ರೆಷರ್ ಬೋಲರ್ ಇರ್ತಾರೆ ನಿಂಗೆ ಗೊತ್ತಲ್ಲ ಗಾಗಿ ಹಂಗೆ ತಾನೆ ಯಾವ್ದೋ ಒಂದ್ ಸಿಕ್ಸ್ ಹೋಗಿ ಹೋಗುತ್ತೆ ಅದೇ ಬಿಟ್ರಲ್ಲ ಅಲ್ಲೇ ವಾಪಸ್ ಗೇಮ್ ತಗೊಂಬಂದ್ರ ಇಂಟ್ರೆಸ್ಟಿಂಗ್ ಸೀರೀಸ್ ಆಗುತ್ತೆ ಅಂತ ಅನ್ಕೊಂತ ಇನ್ ನಾನು ಯಾಕಂದ್ರೆ ಸೀನಿಯರ್ ಕ್ರಿಕೆಟರ್ಸ್ ನಮ್ ಕಡೆ ಎಷ್ಟೊಂದ್ ಜನ ಇಲ್ಲ ಬುಮ್ರಾ ಇಲ್ಲ ರೋಹಿತ್ ಇಲ್ಲ ರಾಹುಲ್ ಇಲ್ಲ ವಿರಾಟ್ ಇಲ್ಲ ಸೊ ಸುಮಾರು ಜನ ಇಲ್ಲ ಹೊಸ ಆಪರ್ಚುನಿಟಿ ಅಷ್ಟೇ ಇದು ಇಲ್ಲ ರಿಷಬ್ ಪಂತ್ ಇಲ್ಲ ರಿಷಬ್ ಪಂತ್ ಇಲ್ಲ ಸೊ ನೀನ್ ಹೇಳ ಮಾರ್ಕ್ಸ್ ಎಷ್ಟು ಅಂತಾನ ನಾನ್ ಹೇಳ್ತೀನಿ ಎಂಟು ಕೊಡ್ಬೇಕು ಅಂತ ಕ್ಲೋಸ್ ಗೇಮ್ ಗೆದ್ದಿರೋದ್ರಿಂದ ಸೊ ಹಂಗಂದ್ರೆ ಅವ್ರ ಹೆಡ್ ಲೈನ್ಸ್ ಹಾಕಿರೋದು ಕರೆಕ್ಟ್ ಆಯ್ತಲ್ಲ ಸ್ಟಾರ್ಟ್ ದ ಇಯರ್ ಟ್ವೆಂಟಿ ಟ್ವೆಂಟಿ ತ್ರೀ ವಿತ್ ಅ ಬ್ಯಾಂಗ್ ಅಂತ ಹಾಗಾದ್ರೆ ಬ್ಯಾಂಗ್ ಅಂದ್ರೆ ನನ್ನ ಪ್ರಕಾರ ಹತ್ತಕ್ಕೆ ಹತ್ತು ಅಂತ ಅನ್ಕೊಂತ ಇದೆ ಮಾತ್ರ ಈ ಟೀಮ್ ಸ್ವಲ್ಪ ಬ್ಯಾಕ್ ಹೋಗಿ ಔಟ್ ಆಗ್ತಾರೆ ಸೂರ್ಯಕುಮಾರ್ ಕುಮಾರ್ ಯಾವ್ದೋ ರಿಸ್ಕ್ ಇದ್ದೇ ಇರುತ್ತೆ ಶುಭ್ಮನ್ ಗಿಲ್ ಶಾಟ್ ಡಿಸ್ಕ್ರಿಷನ್ ಕಲಿತಾರೆ ಅಂತ ಅನ್ಕೊಂತ ಕಿಶನ್ ಹೊಡಿತಾರೆ ಅಂತ ಅನ್ಕೊಂಡಿದ್ದೆ ಜನಿ ಅವ್ರು ಸ್ವಲ್ಪ ಸ್ಪಿನ್ನರ್ ಬರ್ತದೆ ಸ್ಟ್ರಗಲ್ ಮಾಡ್ತಾರೆ ಅದೇ ಆಗಿರೋದು ಇವಾಗ ಅದು ಯೋಚನೆ ಆಗತ್ತೆ ನಾಳೆ ವರ್ಲ್ಡ್ ಕಪ್ ಆಡದಾಗ ಯಾಕೆ ಹನ್ನೆರಡು ಇನಿಂಗ್ಸ್ ಅಲ್ಲಿ ಎಂಟ್ ಇನಿಂಗ್ಸ್ ಸ್ಪಿನ್ನರ್ ಗೆ ಔಟ್ ಆಗಿದ್ದಾರೆ ಸಂಜು ಸ್ಯಾಮ್ಸನ್ ಇನ್ನೊಂದು ಕ್ಯೂರಿಯಸ್ ಕೇಸ್ ಅಲ್ಲ ವಿಜಯ್ ಅವರು ಅಷ್ಟೇ ಇವಾಗ ನೋಡಿ ಈಶಾನ್ ಕಿಶನ್ ಆಡದ ಕೀಪಿಂಗ್ ಅಂತೂ ಮಾಡೋಕ್ಕಾಗಲ್ಲ ನೆನೆ ಫೀಲ್ಡಿಂಗಲ್ಲಿ ನಾವು ನೋಡಿದ್ವಿ ಒಂದು ಕ್ಯಾಚ್ ಹಾಕೋರು ಎರಡು ಕ್ಯಾಚ್ ಹಿಡಿದ್ರು ಬಟ್ ಆದರೂ ಕೂಡ ಒಬ್ಬ ಜೆನ್ಯನ್ ವಿಕೆಟ್ ಕೀಪರು ಔಟ್ ಫೀಲ್ಡಲ್ಲಿ ನೀವು ಫೀಲ್ಡಿಂಗ್ ಮಾಡ್ತಾರೆ ಅಂತ ಹೇಳಿದ್ರೆ ಸ್ವಲ್ಪ ಫೀಲ್ಡಿಂಗ್ ಕೂಡ ವೀಕ್ ಆಗೋಗುತ್ತಾ ಅಂತ ಪ್ರಶ್ನೆ ಬರುತ್ತೆ ಸಂಜು ಸ್ಯಾಮ್ಸನ್ ನೆನ್ನೆ ಒಂದು ಸ್ವಲ್ಪ ಬ್ಯಾಡ್ ಶಾಟ್ ಅಂತಾನೆ ನಾನು ಕ್ಲಿಯರ್ ಕಟ್ ಆಗಿ ಹೇಳ್ತೀನಿ ವಿಜಯ್ ಒಡೆಯೋಕ್ಕೆ ಹೋಗಿ ಅಲ್ಲೆಲ್ಲ ಶಾರ್ಟ್ ತರ್ಡ್ ಮ್ಯಾನಲ್ಲಿ ಕ್ಯಾಚ್ ಆಗಿದ್ದು ಸಂಜು ಸ್ಯಾಮ್ಸನ್ಗೆ ಆ ಥರ ಅವಶ್ಯಕತೆನೇ ಇಲ್ಲ ಸುವರ್ಣ ಅವಕಾಶ ಕೈ ಚೆಲ್ಲಿದ್ದ ಸಂಜು ಸ್ಯಾಮ್ಸನ್ ಟ್ಯಾಲೆಂಟ್ ಇದೆ ಟ್ಯಾಲೆಂಟ್ ಇದೆ ಅಂತಾನೆ ಇದೀವಿ ಲಾಸ್ಟ್ ಟೆನ್ ಇಯರ್ಸ್ ಇಂದ ಎಲ್ಲೋ ಒಂದು ರನ್ ಬರುತ್ತೆ ರನ್ ಅಂದ್ರೆ ಹೇಳೋ ರನ್ ಒಂದು ಹತ್ತು ಇನಿಂಗ್ಸ್ ಕಂಟಿನ್ಯೂಸ್ ಆಗಿ ರನ್ ನೋಡಿ ಅದು ಅಥವಾ ಹತ್ತಲ್ಲಿ ಏಳು ಇನ್ನಿಂಗ್ಸ್ ಕಂಟಿನ್ಯೂಸ್ ಆಗಿ ರನ್ ನೋಡಿ ಒಂದೆರಡು ಇನಿಂಗ್ಸ್ ಔಟ್ ಆಗ್ಬೋದು ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಲ್ಲಿ ಆ ತರ ಆಡಿದಾಗ ಕಾನ್ಫಿಡೆನ್ಸ್ ಕೊಡ್ತಾರೆ ಮ್ಯಾನೇಜ್ಮೆಂಟ್ಗೆ ಎಕ್ಸಾಕ್ಟ್ಲಿ ದ ಪಾಯಿಂಟ್ ಸುಮ್ನೆ ಫ್ಯಾನ್ ಫಾಲೋಯಿಂಗ್ ಬಿಲ್ಡ್ ಆಗಿರುತ್ತೆ ನಾನು ಎಷ್ಟೊಂದ್ ಕಡೆ ಬಟ್ ಕ್ರೀಡಿಂಗ್ ಆ್ಯಂಗಲ್ ಅಲ್ಲಿ ನೋಡ್ಬೇಕು ಟಫ್ ನಟ್ ಒಂಥರ ಇದು ಸಖತ್ ಹಾರ್ಡ್ ಗೇಮ್ ಇದು ನೆನೆ ಔಟ್ ಆಗಿದ ರೀತಿ ನೋಡ್ತಾನೆ ಶಾರ್ಟ್ ಸೆಲೆಕ್ಷನ್ ಅಂತ ಹೇಳಿ ಸುಮ್ನೆ ಆಗ್ಬಿಡಕ್ ಆಗೋದಿಲ್ಲ ಆಮೇಲೆ ಪಾಯಿಂಟ್ ಏನ್ ಗೊತ್ತಾ ನಾನು ಮಾಡ್ತಾ ಇದ್ದಿದ್ದು ಸೂರ್ಯಕುಮಾರ್ ಯಾದವ್ಗೆ ಪ್ರೀ ಶೋ ನಲ್ಲಿ ಹೇಳಿದೆ ನಂಬರ್ ತ್ರೀ ಆಡಿಸಬಾರ್ದು ಪ್ರೀ ಶೋ ನಲ್ಲಿ ಅಂತ ತೆಗೆದು ನೋಡಬೇಕಾರೆ ಅವ್ರಿಗೆ ಕೊಟ್ಟಿರೋ ಸ್ಲಾಟ್ ನಂಬರ್ ಫೋರ್ ಅಲ್ಲಿಗೆ ಇರಬೇಕು ವಿರಾಟ್ ಇಲ್ಲ ಅಂದ್ ಮಾತ್ರ ನೀವು ಸೂರ್ಯಕುಮಾರ್ ಪ್ರಮೋಟ್ ಮಾಡಿದ್ವಿ ಅದ್ ಯಾವ ಪ್ರಮೋಷನ್ ಅದೇನ್ ಜಾಗಕ್ಕೆ ಪ್ರಮೋಷನ್ ಅದು ಎ ಜಿ ಎಂ ಡಿ ಜಿ ಎಂ ಎಂ ಡಿ ಆಗಕ್ಕೆ ತ್ರೀ ಬೇರೆ ಫೋರ್ ಬೇರೆ ರೋಲ್ ಗಳೇ ಬೇರೆ ಅಲ್ಲಿ ನನ್ನ ಪ್ರಕಾರ ಐಡಿಯಲ್ ಪೊಸಿಷನ್ ಸೂರ್ಯಕುಮಾರ್ ಯಾದವ್ ನಂಬರ್ ಫೋರ್ ಫಲ್ ಕ್ರಮ್ ಇದ್ದಾಗ ಮಿಡ್ಲ್ ಹೌಸ್ ಅಲ್ಲಿ ಆಡುವಂತದ ನಂಬರ್ ತ್ರೀ ಸಂಜು ಸ್ಯಾಮ್ಸನ್ ಆಡಿಸ್ಬೇಕಾಗಿತ್ತು ಅಂತ ನನ್ನ ಒಪಿನಿಯನ್ ಓಕೆ ವಿಜಯ್ ನಿಮ್ಮ ಮಾತು ಕೇಳಿಸ್ಕೊಂಡು ಇವತ್ತು ನಾಳೆ ಪೂರ್ಣೆಯಲ್ಲಿ ಸಂಜು ಸ್ಯಾಮ್ಸಂಗ್ ನಂಬರ್ ತ್ರೀಲಿ ಆಡಿಸಬಹುದು ನಂಬರ್ ಫೋರ್ ಸೂರ್ಯ ಬರ್ಬೋದು ಬಂದ್ರೆ ಒಳ್ಳೇದು ಐ ಬಿ ವೆರಿ ಹ್ಯಾಪಿ ಋತುರಾಜು ಮೇ ಬಿ ಲಾಸ್ಟ್ ಟಿ ಟ್ವೆಂಟಿ ತನಕ ಕಾಯ್ಬೇಕಾಗುತ್ತೆ ಇಂಡಿಯಾ ಪುಣೆಯಲ್ಲಿ ಸೀರೀಸ್ ನ ಗೆದ್ದು ಬಿಟ್ರೆ ಅವಾಗ ಋತುರಾಜ್ ಅಕಸ್ಮಾತ್ ಸಂಜು ಸ್ಯಾಮ್ಸನ್ ಹೊಡಿಲಿಲ್ಲ ಅಂದ್ರೆ ಋತುರಾಜ್ ಗಾಯಕೊಂಡ್ ತಗೊಂಡ್ಬರ್ತಾರೆ ಕೊಡ್ಲೇಬೇಕು ಜಾಗ ವಿಜಯ್ ಕಾಯ್ತಾ ಇದ್ದಾರೆ ಇವಾಗ ಎಲ್ರಿಗೂ ಬಿಸಿ ತಾಕೆ ತಾಕತ್ತೆ ಆಮೇಲೆ ಇನ್ ಎರಡು ವರ್ಷದಲ್ಲಿ ಇರೋದನ್ನೆಲ್ಲ ಟ್ರೈ ಮಾಡಿ ನೆಕ್ಸ್ಟ್ ಇಯರ್ ಕ್ಲೋಸ್ ಟು ವರ್ಲ್ಡ್ ಕಪ್ ಫೈನಲೈಸ್ ಮಾಡ್ಬಿಡ್ಬೇಕು ಇದೇ ತರ ಶಾರ್ಟ್ ಲಿಸ್ಟ್ ಮಾಡಿ ಇಪ್ಪತ್ತು ಜನ ಬಟ್ ನಾವು ಹೇಳಕ್ ಇಷ್ಟಪಡೋದೇನು ಗೊತ್ತಾ ಇಲ್ಲಿ ಸಂಜು ಸ್ಯಾಮ್ಸನ್ ಶೂಸ್ ಅಲ್ಲಿ ಒಳಗಡೆ ಹೋದ್ರೆ ನಾನು ಒಂದ್ ಇನ್ನಿಂಗ್ಸ್ ಕೆರಿಯರ್ ಚೇಂಜ್ ಮಾಡುತ್ತೆ ಒಂದ್ ಒಳ್ಳೆ ಇನ್ನಿಂಗ್ಸ್ ಅದ್ ರೈಟ್ ಟೈಮ್ ಬಂದ್ರೆ ಬಿಡ್ಲೆ ಬಾರ್ದು ಹಂಗಿರ್ಬೇಕು ಸಂಜು ಸ್ಯಾಮ್ಸನ್ ಕೇಸ್ ಅಲ್ಲೂ ಹಂಗೇನೆ ಸೊ ಒಂದ್ ಇನ್ನಿಂಗ್ಸ್ ನಾಳೆ ಹೊಡೆದ್ರು ಅಂತ ತಿಳ್ಕೊ ಪೂನಲ್ಲಿ ಒಂದು ಐವತ್ತು ಹೊಡೆದ್ರು ನೆಕ್ಸ್ಟ್ ಇನ್ನೊಂದ್ ಮ್ಯಾಚ್ ಒಂದ್ ನಲ್ವತ್ತು ಐವತ್ತು ಹೊಡೆದ್ರು ದಟ್ಸ್ ಆಫ್ ಯು ಬಿಲ್ಡ್ ಅ ಕೆರಿಯರ್ ಅಲ್ವಾ ನೀನು ಒಂದ್ ಮೂರ್ ಮ್ಯಾಚ್ ಹೊಡೆದ್ಬಿಟ್ಟು ಇನ್ನು ಐದು ಮ್ಯಾಚ್ ಹೊಡಿಲಿಲ್ಲ ಕನ್ಸಿಸ್ಟೆನ್ಸಿ ಇಲ್ಲ ಅಂದ್ರೆ ಜನ ಕೇಳ ಹೇಳ್ತಾರ ಆಮೇಲೆ ಸೆಲೆಕ್ಟರ್ಸ್ ತಲೆನೂ ಆಗ್ಬಿಡುತ್ತೆ ಟಿ ಟ್ವೆಂಟಿ ಸೀರೀಸ್ ಒಂದ್ ಕಡೆ ಇಡೋಣ ವಿಜಯ್ ಟ್ವೆಂಟಿ ಟ್ವೆಂಟಿ ತ್ರೀ ಇಸ್ ಆಲ್ ಅಬೌಟ್ ಫಿಫ್ಟಿ ಓವರ್ ಗೆ ಅದಕ್ಕೆ ಬರಲೇಬೇಕು ಅಲ್ಲಿಗೆ ಫೋಕಸ್ ಹಾಗಂದ್ರೆ ನೀನು ಓಡಿ ಬಂದಾಗ್ಲೇ ನೀನು ರಿಯಲ್ ಅಸೆಸ್ಮೆಂಟ್ ಅಂತ ಹೇಳ್ತಾ ಇದೀನಿ ಬಟ್ ಟಿ ಟ್ವೆಂಟಿ ಸ್ವಲ್ಪ ಜಲಕ್ ತೋರಿಸಿದ್ರೆ ನಿಮ್ಗೆ ಕಾನ್ಫಿಡೆನ್ಸ್ ಕೊಡ್ತು ಅಂತಂದ್ರೆ ಓ ಓಡಿ ಏನೆಲ್ಲ ತಗೊಂಡ್ಬರ್ಬೋದಲ್ಲ ಸಂಜು ಸ್ಯಾಮ್ಸನ್ ಅಂತ ಪ್ಲೇಯರ್ನ ವಿಜಯ್ ಅಲ್ಲೇ ಸ್ವಲ್ಪ ಎಡುತ್ತಾ ಇದೀವ ನಾವು ಅಂತ ಕ್ಲಿಯರ್ ಕಟ್ ಆಗಿ ಡಿಫೈನ್ ಮಾಡ್ಬೇಕಾಗತ್ತ ಗುರು ಇವ್ರು ಇದಕ್ಕೆ ಆಡೋದು ಇವ್ರು ಇದಕ್ಕೆ ಆಡೋದು ಇವರು ಟೆಸ್ಟ್ಗೆ ಆ ಥರ ಇವಾಗ ಫಾರ್ ಎಕ್ಸಾಂಪಲ್ ಚತೇಶ್ವರ್ ಪೂಜಾರ ಅಂತ ಮಾತಾಡಿದ್ರೆ ಟೆಸ್ಟ್ ಬಿಟ್ಟು ಬೇರೆ ಕಡೆ ಅವ್ರನ್ನ ಯೋಚನೆ ಕೂಡ ಮಾಡೋಕ್ಕಾಗೋದು ಸೊ ಟಿ ಟ್ವೆಂಟಿಗೆ ಇವಾಗ ಸೂರ್ಯಕುಮಾರ್ ಯಾದವ್ ಇಷ್ಟ ದಿವಸ ಸಖತ್ತಾಗಿ ಆಡಿರೋದು ಟಿ ಟ್ವೆಂಟಿ ಫಾರ್ಮೆಟಲ್ಲಿ ಲಾಸ್ಟ್ ಇಯರ್ ಅವರು ಮ್ಯಾಕ್ಸಿಮಮ್ ರನ್ಸ್ ಹೊಡೆದಿರೋದು ಭಾರತದ ಪರವಾಗಿ ನೀನು ಅವ್ರನ್ನ ಓಡಿ ಐ ಕನ್ಸಿಡರ್ ಮಾಡ್ತೀನಿ ಈಗ ನೋಡಿ ಸೆಲೆಕ್ಷನ್ ಕಮಿಟಿ ವಿಜಯ್ ಶ್ರೇಯಾ ಸೈಯರ್ ಒನ್ ಡೇ ಸ್ಪೆಷಲಿಸ್ಟ್ ಅಂತ ಮಾಡ್ಬಿಡಿಯಾರೆ ಅವರು ಬೆಸ್ಟ್ ಓಡಿ ಐ ಪ್ಲೇಯರ್ ಟಿ ಟ್ವೆಂಟಿಗೆ ಅವ್ರನ್ನ ಕನ್ಸಿಡರೇ ಮಾಡಿಲ್ಲ ಇವಾಗ ಇದಕ್ಕೇನು ಹೇಳ್ತೀರಾ ನೀವು ಅಣ್ಣ ಶ್ರೇಯಸ್ ಟೆಸ್ಟ್ ಮ್ಯಾಚ್ ಎಲ್ಲ ಸಕತ್ ಆಗ್ತಾರೆ ಅವ್ರಿಗೆ ಬೇರೆ ಇಲ್ಲ ಅಂದ್ರೆ ಹಿಂಗೇನೆ ಒಂದು ರೆಡ್ ಬಾಲ್ ಒಂದು ವೈಟ್ ಬಾಲ್ ತುಂಬಾ ಸೂಕ್ಷ್ಮವಾಗಿ ಯೋಚನೆ ಮಾಡಿದ್ರೆ ವೈಟ್ ಬಾಲ್ ಅಲ್ಲೇ ಎರಡು ಕೆಟ್ ಮಾಡ್ತೀನಿ ಒನ್ ಫಿಫ್ಟಿ ಓಟ್ ಟಿ ಟ್ವೆಂಟಿ ಸೊ ನನ್ ಮೇನ್ ಕ್ರೈಟೀರಿಯಾ ಟೆಸ್ಟ್ ಆಡೋರ್ ಪ್ಯೂರ್ಲಿ ಟೆಸ್ಟ್ ಆಡ್ಬೇಕು ಎಕ್ಸ್ಟ್ರಾ ಆಡರ್ ಅಂತಂದ್ರೆ ಅವ್ರು ಎರಡು ಫಾರ್ಮ್ಯಾಟ್ ಆಡ್ತಾರೆ ಅಂತ ಬಟ್ ಚಾಲೆಂಜ್ ಏನ್ ಗೊತ್ತಾ ಇರೋದು ಆಡೋ ಪ್ಲೇಯರ್ ಗಳು ಹೆಂಗ್ ಡೆಲಿವರ್ ಮಾಡ್ತಾರೆ ಪ್ರಶ್ನೆಗೆ ಸೂರ್ಯಕುಮಾರ್ ಯಾದವ್ಗೆ ನಾನು ಫಸ್ಟ್ ಹೆಸರು ಬರೆಯಾದ್ರೆ ಫಿಫ್ಟಿ ಓವರ್ ಫಾರ್ಮ್ಯಾಟ್ ಅಲ್ಲಿ ಸೂರ್ಯಕುಮಾರ್ ಯಾದವ್ ಜಮ್ಮಮ್ಮ ಬಾಂಬ್ ಪ್ಲೇಯರ್ ತಗೊಂಡ್ ನಾನ್ ಪ್ರಶ್ನೆ ಮಾಡಕ್ ಆಗಲ್ಲ ರನ್ ನೋಡ್ದಿಲ್ಲ ಚೆಸ್ ಯಾಕೆ ರನ್ ನೋಡ್ದಿಲ್ಲ ಅಂತ ಯೋಚನೆ ಮಾಡ್ತೀವಿ ಬೇಕೇ ಬೇಕು ಅಂತ ಫಿಫ್ಟಿ ಓರ್ ಫಾರ್ಮ್ಯಾಟ್ ಆಡಿಸ್ತಿವಿ ನಾಳೆ ಮ್ಯಾಚ್ ವಿನರ್ ಬೌಲಿಂಗ್ ಮಾಡೋದೇ ಕಷ್ಟ ಓಕೆ ವಿಜಯ್ ಭಾರದ್ವಾಜ್ ಮತ್ ಮೇಲೆ ಒಂದ್ ಸ್ವಲ್ಪ ಭರವಸೆ ಇಡೋಣ ಓಡಿ ಕಾಯಣ ಅವಾಗ ನೋಡೋಣ ಯಾರು ತಮ್ಮ ಸ್ಥಾನ ಗಟ್ಟಿ ಮಾಡ್ಕೊಳ್ತಾರೆ ವರ್ಲ್ಡ್ ಕಪ್ಗೆ ಅಂತ ಸೊ ವಿಜಯ್